కూదలదా వెన్రమ్మ కూదలు కూదలు కూదలదా వెన్రమ్మ కూదలు కూదలు ತಗೋಮ್ಮ ಏನಾ ಏನ್ ಬರಿ 20 ರೂಪಾಯಿ ಕೊಡಕತ್ತಿಯಲ್ಲ ಮತ್ತೆ ಏನ್ ಕೂದಲು ಕೊಟ್ಟಿಯೋ ರೇಷ್ಮೆ ಕೊಟ್ಟೆವಾ ಅಲ್ಲವಾ ನೀ ಕೊಡೋ ಕೂದಲಿಗೆ 20 ಅಲ್ಲ ಮತ್ತೆಷ್ಟು ಕೊಡ್ತಾರ ನೋಡೋ ಇದ ಕೂದಲು ಏನಾದ್ರೂ ನಿಮ್ಮ ಮನೆಗಿದ್ರ ನಿನ್ನ ಗಂಡ ಉಣ್ಣಕ್ಕೆ ಅಂತ ತಟ್ಟಕ್ಕೆ ಬಿದ್ರ ನಿನ್ನ ಬೈತಾನ ನಾನೇನೋ ಪಾಪ ಹೋಗ್ಲಿ ಅಂತ ರೊಕ್ಕ ಕೊಟ್ಟಿರೋದು ಏನಾ ವಾರಕ್ಕೆ ನಿನ್ನಂತೋರ್ 4 ಜನ ಕೂದಲು ಕೇಳ್ಕೋತ ಬರ್ತಾರ ಕೊಡು ನನಗೆ ಗೊತ್ತಾಯ್ತು ಮಾರ್ತೀನಿ ನಾನು ಏನ್ ಬೆಳಗ್ಗೆ ಬೆಳಗ್ಗೆ ತೋ ಸಾಲಲ್ಲ ಇನ್ನ 20 ರೂಪಾಯಿ ಕೊಡು ಓ ತಿಂಗಳು ಇಷ್ಟೇ ಕೂದಲನ್ನ 50 ರೂಪಾಯಿಗೆ ಮಾರಿದ್ದೆ ನೀ ನೋಡಿದ್ರೆ 30 ರೂಪಾಯಿ ಕೊಡ್ತಿದ್ದೀಯಲ್ಲ ತಲೆಗೆ ಒಳ್ಳೆ ಎಣ್ಣೆ ಹಾಕಿ ಶಾಂಪ್ ಹಾಕಿ ಒಂದು ಮಾರದ್ದ ಕೂದಲ ಬೆಳ್ಸು 50 ಯಾಕ 100 ಕೊಟ್ಟು ನಾನು ತಗೊಂಡೋಕಿನಂತ ಏ ಯಾವ ಒಂದು ಕೆಲಸ ಮಾಡು ನಿನ್ನ ಗಂಡನ ಕೂದಲು ಬಾಳ ಉದ್ದದವ ಅವನ ತಲೆ ಬೆಳ್ಸ್ ಕೊಟ್ಬಿಡು ಒಂದು 500 ರೂಪಾಯಿ ಕೊಡ್ತೀನಂತ ಕೂದಲದವೆನ್ರಮ್ಮ ಕೂದಲು ಕೂದಲು ಈ ನ್ಯೂಸ್ ಪೇಪರ್ ಇಂದ ಹಿಡಿದು ಎಲ್ಲಾ ಕಡೆನೂ ಬರೀ ರಾಜಕೀಯದ ವಿಷಯ ಆಗೋಯ್ತು ಜೀವನದಾಗ ರಾಜಕೀಯ ಬಿಟ್ಟು ಮತ್ತೆ ಬೇರೆ ಯಾವುದಕ್ಕೂ ಕಿಮ್ಮತ್ ಇಲ್ಲ ನೋಡು ಏ ದಪ್ಪದಾನಪ್ಪ ಯಾವುದ್ರ ಬಗ್ಗೆ ಏನಾದ್ರು ಮಾತಾಡಬೇಕಾದ್ರೆ ಸ್ವಲ್ಪನಾದ್ರು ಗೊತ್ತಿರಬೇಕು ಇಲ್ಲ ಅದ್ರ ಬಗ್ಗೆ ಒಂಚೂರು ಜ್ಞಾನ ಇರಬೇಕು ಆದ್ರೆ ಈ ರಾಜಕಾರಣ ಹಂಗಲ್ಲ ನೋಡು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡಬಹುದು ಈಗ ಇಲೆಕ್ಷನ್ ಹಂಗಾಗಿಬಿಟ್ಟೈತಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಒಳ್ಳೆಯವ ಕೆಟ್ಟವ ಸಾಲಿ ಕಲ್ತವ ಸಾಲಿ ಕಲಿಲ್ಲವ ಅಂತ ಯಾವ ಭೇದನೂ ಇಲ್ಲ ಕ್ರಿಮಿನಲ್ ಕೇಸ್ ಇದ್ದವರು ಸಹಿತ ಇಲೆಕ್ಷನ್ನಾಗ ನಿಂತು ಗೆಲ್ತಾರ ಅಷ್ಟೇ ಯಾಕೋ ಜೈಲಿಗೆ ಹೋಗಿ ಒಳಗೆ ಇದ್ದು ಗೆದ್ದವರು ಅದಾರ ಹ್ಞೂ ಏನಪ್ಪ ಸಮಾಚಾರ ಗವಿಸಿದ್ದ ಬಿನ್ ಗವಿಸಿದ್ದ ನೀವೇ ಹೇಳ್ರಿ ಅಲ್ಲಲ್ಲಿ ಮಗುಗೂ ಗವಿಸಿದ್ದ ಅಂತ ಹೆಸರಿಟ್ಟಿ ಅಂತ ಹ್ಞೂ ನಿಮ್ಮ ಅಪ್ಪನೂ ಗವಿಸಿದ್ದ ನೀನೂ ಗವಿಸಿದ್ದ ನಿನ್ನ ಮಗನೂ ಗವಿಸಿದ್ದ ತಲೆಗಿಲಿ ಕೆಟ್ಟ ತನ್ಲಿ ನಿನಗೆ ಮನೆ ದೇವ್ರ ಹೆಸರು ಅಂತ ಅದನ್ನ ಇಟ್ಕೊಂತ ಬಂದಿವ್ರಿ ಅಲ್ಲಲ್ಲಿ ಮಂಗ್ಯ ಅಂತ ಪರಮಾತ್ಮನ 108 ಹೆಸರು ಇಟ್ಕೊಂಡಾನಂತ ಅಂತದ್ರಾಗ ನಿಂದೇನಲ್ಲಿ ಸ್ಪೆಷಲ್ಲು ಅಲ್ಲಲ್ಲಿ ಈ ದೇವರು ಬೇರೆ ಬೇರೆ ರೂಪ ಕೊಟ್ಟು ಯಾಕೆ ಮನುಷ್ಯನ ಹುಟ್ಟಿಸಿರ್ತಾನೆ ಹೇಳಪ್ಪ ಬೇರೆ ಬೇರೆ ಹೆಸರು ಇಟ್ಕೊಂಡು ಆರಾಮಾಗಿರ್ಲಿ ಅಂತ ಒಂದೇ ಮನೆಯಾಗ ಒಂದೇ ಹೆಸರಿನವ್ರು ಭಾಳ ಮಂದಿ ಇದ್ರ ಮುಂದೆ ಸಮಸ್ಯೆ ಆಕತ್ತಿ ಹುಟ್ಟಿಸ್ದವನಿಗೆ ಸಮಸ್ಯೆ ಇಲ್ಲ ನಿನಗೇನೋ ಸಮಸ್ಯೆ ಏ ದಪ್ಪದಾನಪ್ಪ ಸಮಾಚಾರ ಬೇರೆನೇ ಐತಿ ಇವ ಸರ್ಕಾರದ ಆಶ್ರಯ ಮನೆಯೊಳಗೆ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದ ಅರ್ಜಿ ಒಳಗೆ ಏನಾಯ್ತು ಗೊತ್ತನ ಪಾನಿಯೊಳಗೆ ಇವ್ರ ಅಜ್ಜ ಗವಿಸಿದ್ದ ಇವ್ರ ಅಪ್ಪ ಗವಿಸಿದ್ದ ಇವನೂ ಗವಿಸಿದ್ದ ಇವನ ಮಗನೂ ಗವಿಸಿದ್ದ ಎಲ್ಲರೂ ಗವಿಸಿದ್ದುಗಳ ಆದ್ರೆ ಸರ್ಕಾರ ಮನೆ ಯಾ ಗವಿಸಿದ್ದು ಕೊಡ್ಬೇಕು ಹೇಳ್ರಿಪ್ಪ ಬದುಕಿರೋ ಗವಿಸಿದ್ದಗ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಸತ್ತಿರೋ ಗವಿಸಿದ್ದಗ ಡೆತ್ ಸರ್ಟಿಫಿಕೇಟ್ ಇಲ್ಲ ಇಂಥವ್ರಿಗೆ ಯಾವ ಸರ್ಕಾರಿ ಸವಲತ್ತು ಸಿಗ್ತತಿ ಸರ್ಕಾರಿ ಕಚೇರಿ ಒಳಗೆ ರೊಕ್ಕ ಬಿಸಾಕಿದ್ರ ಕರಿನ ಕೆಂಪನ್ ಮಾಡ್ತಾರ ಕೆಂಪನ್ ಕರಿನ ಮಾಡ್ತಾರ ಸತ್ತಿರೋನ್ ಬದುಕಿಸ್ತಾರ ಬದುಕಿರೋನ್ ಸಾಯಿಸ್ತಾರ ನನ್ನ ಹತ್ರ ಕೊಡೋಕೆ ರೊಕ್ಕ ಇರಲಿಲ್ಲ ಅದಕ್ಕೆ ನನ್ನ ಕೆಲಸ ಆಗಲಿಲ್ಲ ಅಷ್ಟೇ
ಏಪ್ಪಾ ಮುಂಜಾನೆ ಓದಕತ್ತಿ? ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ನಿಮ್ಮಪ್ಪ ಮೇಲ್ ಬಿದ್ದಿಲ್ಲಿದ್ದಾರೆ ಸರ್. ಓ ಕರ್ಕೊಂಬಾ, ಮಾಸ್ಟರ್ ಬಂದರು ಅಂತ ಹೇಳು. ಆಯ್ತು ಸರ್. ಯವ್ವಾ, ಮಾಸ್ತರ್ ಬಂದಾರ? ಯಾಕಂತ ಗೊತ್ತಿಲ್ಲ, ಅಪ್ಪನ ಕರಿಯಕ್ಕ ಗವಿನ್ ಕಳ್ಸಾರ. ಆತ್ ನಡಿ. ಏನು 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 ಕೇಳ್ತೀರಿ? ನಮ್ಮಲ್ಲಿ ಏನು ಮಳೆ ಇಲ್ಲ, ಬೆಳಿಲ್ಲ ಓರ ಕಡೆ. ಹ್ಞೂ ಹ್ಞೂ, ಆ ಕಡೆ ಹಂಗೈತ್ರಿ ಅಲ್ಲ. ಹ್ಞೂ, ಮಾಸ್ತರ್ ಬಂದಾರ. ಯಾಕ ಗೊತ್ತಿಲ್ಲಪ್ಪ. ಮಾಸ್ತರ್ ಹತ್ರ ಸಾಲ ಮಾಡಿದ್ನ ಇಲ್ವಲ್ಲ, ಶಾಲೆಯಲ್ಲಿ ಏನಾದರೂ ಕಿತಾಪತಿ ಮಾಡ್ದಂಗ? ಇಲ್ಲಪ್ಪ. ಏನು ಕೇಳ್ತೀರಿ? ಸರಿ ನಡಿ. ಏನು ಕೇಳ್ತೀರಪ್ಪ? ಏನು ಎಲೆಕ್ಷನ್ ಕತ್ತಿ ಏನು? ಮಲೇಶ್ ಅಣ್ಣ ಬರ್ತೀನಿ. ಹೋಗ್ರಿ ಹೋಗ್ರಿ. ಹ್ಞೂ, ನಿಂದ್ರು ನಡಿ. ಸರ್ ಆರಾಮಿದ್ದೀರಾ? ಹಾಂ ಆರಾಮಿದ್ದೀನಿ, ಬನ್ನಿ. ತಾವು ಇಲ್ಲಿವರೆಗೂ ಗಣತಿ ಮಾಡೋಕ್ಕಂತ ಬಂದಿದ್ದೀನಿ ಸಿದ್ದಣ್ಣ. ನನ್ನ ಮಗೇನಾದರೂ ಕಿತಾಪತಿ ಮಾಡಿರಬೇಕು, ಅದಕ್ಕೇನಾದರೂ ಹೇಳಕ್ಕೆ ಬಂದಿರಂತ ಭಯ ಆಗಿತ್ತು. ನಿನ್ನ ಮಗ ಭಾಳ ಒಳ್ಳೆ ಹುಡುಗ ನೋಡು, ಚೆನ್ನಾಗಿ ಕಲಿತಾನೆ ಕೂಡ, ತಂಟೆ ತಗದೆ ಏನೋ ಮಾಡೋದಿಲ್ಲ, ಮುಂದೊಂದು ದಿನ ಒಳ್ಳೆ ವ್ಯಕ್ತಿ ಆಗ್ತಾನೆ ನೋಡೋನು. ಎಲ್ಲ ನಿಮ್ಮಂತರ ಆಶೀರ್ವಾದ ಮಾಸ್ತರೆ. ಗುರುಗಳ ಆಶೀರ್ವಾದ ಇದ್ದೇ ಇರ್ತದೆ, ಆದರೆ ಅವನ ಭವಿಷ್ಯ ರೂಪಿಸೋದು ತಂದೆ ತಾಯಿಗಳ ಜವಾಬ್ದಾರಿ ನಿಮ್ಮದು ಜಾಸ್ತಿ ಇರ್ತದೆ. ಅಂದಂಗೆ ಮನೇಲಿ ಎಷ್ಟು ಜನ ಇದ್ದೀರಾ? ನಾನು, ನನ್ನ ಹೆಂಡತಿ ನೀಲವ್ವ, ನನ್ನ ಮಗಳು ಲಕ್ಷ್ಮಿ, ನನ್ನ ಮಗ ಗವಿ. ಚಹಾ ಮಾಡಿಸ್ಲೆ ಸರ್? ಬೇಡ, ಬೆಳಗ್ಗೆಯಿಂದ ಮೂರು ಸಲ ಆಗಿದೆ. ನಾಷ್ಟ ಮಾಡಿರಿ, ಉಪ್ಪಿಟ್ಟು ಮಾಡಿಸ್ತೀನಿ. ಇನ್ನೊಂದು ಸಲ ಬಂದಾಗ ಹೋಳಿಗೆನೇ ತಿಂತೀನಿ ಬಿಡು, ಈಗ ಬೇಡ. ಅಂದಂಗೆ ನಿಮ್ಮ ತಂದೆ ತಾಯಿ ಹೆಸರೇನು? ನಮ್ಮಪ್ಪ ಗವಿಸಿದ್ದ, ನಮ್ಮವ್ವ ಈರವರಿ. ವಯಸ್ಸೆಷ್ಟು? ನನಗೆ 33 ರೀ. ನಿನ್ನ ಹೆಂಡ್ತಿಗೆ ಎಷ್ಟು ವರ್ಷ ವಯಸ್ಸು? 30 ರೀ. ಆಸ್ತಿ ಪಾಸ್ತಿ? ವಾಸಕ್ಕೆ ಅಂತ ಈ ಮನೆ ಬಿಟ್ಟರೆ ಬೇರೇನೂ ಇಲ್ಲ ನಮ್ಮ ಹತ್ರ. ದುಡ್ದೇ ಜೀವನ ಮಾಡಬೇಕು, ಆವತ್ತಿನ ಜೀವನ ಆವತ್ತಿಗೆ. ನಿನಗೆ ಸುಖನೋ ದುಃಖನೋ ದುಡ್ಡಿಲ್ಲ ಅನ್ನೋದು ಒಂದು ಸಮಸ್ಯೆ, ಬೇರೆಯವ್ರಿಗೆ ದುಡ್ಡಿದೆ 108 ಸಮಸ್ಯೆ. ಸರಿ ಸಿದ್ದಣ್ಣ, ನಾನಿನ್ನು ಬರ್ತೀನಿ. ಮಳೆಗಾಲ ಚಾಲು ಆಗೋದ್ರಾಗ ಚಾವಣಿ ಸರಿ ಮಾಡಿಸು, ಇಲ್ಲಾಂದ್ರೆ ಮಕ್ಕಳಕ್ಕೂ ಜಾಗ ಇರೋದಿಲ್ಲ. ಹ್ಞೂ, ಮಾಡಿಸ್ತೀನಿ. ರಾಮಣ್ಣನ ಹತ್ರ ರೊಕ್ಕ ಕೇಳ್ತೀನಿ ಅಂದಿದ್ದಲ್ಲ, ಕೇಳ್ದಿಯಾ? ಯಾರ್ದು ಹೆಂಗಾರ ಇರಲಿ, ಮಲ್ಲಪ್ಪಂಗೆ ರೊಕ್ಕ ಕೊಟ್ಟು ಮನೆ ಪತ್ರ ಇಸ್ಕೊಂಬರ್ರಿ. ಹ್ಞೂ.
ನನಗೂ ಹಂಗ ಅನ್ನಿಸ್ತದ. ಸಾಲ ತೀರಿದ್ರೆ ಮನೆ ಉಳಿತೈತಿ, ಲಕ್ಷ್ಮಿಗೆ 11 ತುಂಬಿ 12 ನಡೆಯಕತ್ತೈತಿ, ಯಾವಾಗ ಬೇಕಾದರೂ ಮಗಳು ಕೈಗೆ ಬರ್ಬೋದು. ಯಾಕೇನು ಮಾತಾಡ್ತಿಲ್ಲ, ನಿದ್ದೆ ಬಂತ? ಬಡವನ ಚಾಪೆ ಮೇಲಾದರೂ ನೆಮ್ಮದಿ ಸಿಗುತ್ತೆ ಅಂತಾರೆ, ನೀನು ಅಲ್ಲೂ ನೆಮ್ಮದಿಯಾಗಿರಕ್ಕೆ ಬಿಡ್ತಿಲ್ಲ. ಯಾಕೆ ಇನ್ನು ಯಾರು ಬಂದಿಲ್ವಾ? ಏ, ಅಂಗಡಿ ತೆರೆದು 1 ತಾಸಾಯಿತು, ಇನ್ನೂ 1 ನಾಯಿನೂ ಬಂದಿಲ್ಲ. ನಮ್ಮೂರಲ್ಲಿ ಈ ಬಸ್ಸಿನ ಒಲೆ ಬರಿಬೇಕಂದ್ರೆ ಸಾಲನ ಕೊಡಬೇಕು, ಬೋಣಿ ಆಗಬೇಕು ಅಂತ ಕಾಯ್ಕೊಂತ ಕೂತ್ಕಂದ್ರೆ ಅಷ್ಟ. ಇದು ಯಾಕೋ ವ್ಯಾಪಾರಸ್ಥರ ಲಕ್ಷಣ ಅಲ್ಲ ಅನ್ನಿಸ್ತದ. ನಾಗ, ನಾವ್ಯಾಕಲ್ಲೇ 1 ಟೀ ಅಂಗಡಿ ತೆರಿಬಾರ್ದು? ಇದ್ದದ್ದು 1 ಮನೆ, ಆ ಮನೆ ಪತ್ರನೂ ಮಲ್ಲಣ್ಣ ತಗೈತೆ, ಅಂಥದ್ರಲ್ಲಿ ಊರು ತುಂಬ ಸಾಲ ಬೇರೆ, ಇದನ್ನೆಲ್ಲ ಇಟ್ಕೊಂಡು ಟೀ ಅಂಗಡಿ ಮಾಡ್ತೀಯ? ಚಾತಾರು ಅಬ್ಬೀರಪ್ಪ ಬಂದಿದ್ ನನ್ಲೆ ಬಂದಣ. ಟೀ ರೆಡಿ ಇರ್ಲಿಲ್ಲ, ಅರಿಬನ್ನಲ್ಲೇ ಆಲ್ಟ್ ಪಾಸ್ ಹಿಡ್ದು ಹೊಂಟ. ಚಲೋ ಆತ್ಬಿಡು, ಇಲ್ಲಾಂದ್ರೆ ಮಲ್ಲಣ್ಣ ಊರು ಬಿಡ್ಸವ. ಯಾಕಣ ಊರು ಬಿಡ್ಸಕ್ಕೆ ಏನು ಮಾಡ್ಬೇಕಾಗಿಲ್ಲಿ, ಆ ಮಲ್ಲಣ್ಣ ಹತ್ರ ಸಾಲ ಮಾಡ್ರಿ ಸಾಕು. ಆ ಪೇಪರ್ ತಾ ಇಲ್ಲೇ ಆ ಮಲ್ಲಣ್ಣ ಅರ್ಧ ಊರು ಖಾಲಿ ಮಾಡಿಸ್ಬಿಟ್ಟಾನ. ಅವಂಗೂ ಮದುವಿಲ್ಲ, ಮುಂಜಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತೂ ಮೊದಲೇ ಇಲ್ಲ. ಯಾಕೆ ಹಿಂಗೆ ಮಾಡ್ತಾನೋ ಆ ಗವಿಸಿದ್ನ ಬಲ್ಲ ಅಣ್ಣ. ಅವನು ಸತ್ತರೆ ಹೆಣ ಹೊರಕ್ಕೊಂದು ನೊಣನು ಬರಲ್ಲ ನೋಡು. ಹಂಗನೆ ಬಿಡಲಿ ಮತ್ತ ಆ 100 ಲೊಬ್ಬನ ಸಾಕ, ಹೆಗಲ ಮೇಲೆ ಹೊತ್ಕೊಂಡೋಗಿ ಮಣ್ಣು ಮುಚ್ಚಿ ಬರ್ತಾನ. ಮುಂದೆ ಪ್ರತ್ಯೇಕ ರಾಜ್ಯದ ಕೂಗು, ಮನೆಗಳೇ ಮುರಿದು ಹೋಗುವಾಗ ಪ್ರತ್ಯೇಕ ರಾಜ್ಯ ಆದರೆ ತಪ್ಪೇನೈತಿ? ಅಬ್ಬಬ್ಬಬ್ಬಬ್ಬಬ್ಬಾ, ಏನು ಹೇಳ್ಯಾರಿ ಗೊರವಯ್ಯ? ಸರ್ವರು ಸಂಪಲೆ ನಾಡು ತಂಪಲೆ ಪರಾಕ್, ಮಳೆ ಬೆಳೆ ಅಧಿಕವಾಗಿ ಇಳೆ ಹಸಿರಾಗುವುದು ಎಂದು ಕಾರಣೀಕದಲ್ಲಿ ಭವಿಷ್ಯ ನುಡಿದ ಗೊರವಯ್ಯ. ವರ್ಷ ವರ್ಷ ಇದನ್ನ ಹೇಳ್ತಾನೆ ಗೊರವಯ್ಯ, ಆದರೆ ನೀವು ಹೇಳ್ದಂಗೆ ಒಮ್ಮೆ ಆಗೇ ಇಲ್ಲ ನೋಡು. ಮಾತಾಣ, ಗೊರವಯ್ಯ ಹೇಳಿದ್ದು ನಿನ್ನ ಮನೆ ಭವಿಷ್ಯ ಅಲ್ಲ, ಇಡೀ ದೇಶದ ಭವಿಷ್ಯ. ಗೊರವ ಹೇಳೋದು ಕರೆ ಆಗ್ತದಂತ ನಮ್ಮ ಅಜ್ಜನೂ ಹೇಳ್ತದ, ನಮ್ಮ ಅಪ್ಪನೂ ಹೇಳ್ತದ, ಈ ವರ್ಷ ಕರೆಯೇ ಮಳೆ ಬಳಿ ಚಲೋ ಆಗ್ತದ. ಭ್ರಮೆ ಅಲ್ಲೋ ಬಸ್ಯ, ಇವಂಗ ಏನು ಹೇಳಿದ್ರು ತಿಳಿದಿಲ್ಲ, ಒಟ್ಟು ಅದ ಗುಂಗ್ನ್ಯಾಗ ಗುಂಗ್ನ್ಯಾಗ ಇರ್ತಾನ, ಕೂದ್ಲ ಕಟ್ ಮಾಡಿಸ್ಬೇಕು ಅವ್ನು ಫಸ್ಟ್.
ಏನೋ ಸಿದ್ಧ ಏಕಾಏಕಿ ಅದು ಬೆಳಿಗ್ಗೆ ಬೆಳಿಗ್ಗೆನೆ ಈ ಬಡನ್ ಹುಡ್ಕೊಂಡು ಮಣಿತನ ಬಂದಿದ್ಯಾ ಅಂದರೆ ಏನೋ ಕಾದಿದೆ ನನಗೆ. ದೊರೆ ದೊರೆ ಹಂಗಿರ್ಬೇಕು, ಹಂಗ್ಯಾಕಂತಿರೋದಣಿ, ನಾನು ನಿಮಗೆ ಕಾಣಕ್ಕಂತ ಬಂದಿದ್ದೆ. ಏನು ವಿಷಯ? ಈ ಸರಿ ನಿಮ್ಮ ಜಮೀನು ಹಿಡ್ಕೊಂಡು ಬೆಳೆ ಹಾಕೋಣ ಅಂದ್ಕೊಂಡೀನಿ. ಅನ್ಕೊಳ್ತೀರಾ ಅನ್ಕೊಳ್ತೀರಾ, ಪ್ರತಿ ವರ್ಷ ಬರ್ತೀರಾ, ಜಮೀನು ಕೊಡಿ ಅಂತ ಕೇಳ್ತೀರ, ಕೊಟ್ಟರೆ ದುಡ್ಡೇ ಕೊಡೋದಿಲ್ಲ, ಕೊನೆಗೆ ಮಳೆ ಇಲ್ಲ ಬೆಳೆ ಇಲ್ಲ ಅದು ಇದು ಅಂತ ಸಬು ಹೇಳಿ ಹೋಗ್ಬಿಡ್ತೀರಾ. ನಾನು ಪ್ರತಿ ವರ್ಷ ರೊಕ್ಕ ಕೊಟ್ಟಿನಲ್ಲ ದಣಿ. ಲೇ ಸಿದ್ಧ, ನಾನು ರೊಕ್ಕ ಕೊಟ್ಟಿನಂತ ಧೀಮಾಕಿದ್ ಮಾತಾಡಬೇಡ. ನೀನೇನು ನನಗೆ ಪುಕ್ಕಟ್ಟೆ ರೊಕ್ಕ ಕೊಟ್ಟಿಲ್ಲ. ನಾನೇನಾದರೂ ನನ್ನ ಜಮೀನಲ್ಲಿ ಏನು ಬೆಳೆದ್ಯಾ ಎಷ್ಟು ಬೆಳೆದ್ಯಾ ಅಂತ ಎಂದಾದರೂ ಕೇಳಿದ್ನೆ ದಣಿ. ನಾನು ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, 2 ವರ್ಷದಿಂದ ಒಂದು ಚೀಲ ದವಸನೂ ಬೆಳೆದಿಲ್ಲ, ಆದರೂ ಬಡ್ಡಿಗೆ ರೊಕ್ಕ ತಂದು ನಿಮ್ಮ ಸಾಲ ತೀರಿಸೀನಿ. ಅಂದರೆ ಏನೋ ನಿನ್ನ ಮಾತಿನ ಅರ್ಥ, ನನ್ನ ಜಮೀನು ಗುತ್ತಿಗೆ ಹಿಡಿದ್ರಿಂದ ನೀನು ಹಾಳಾಗಿ ಹೋದೆ ಅಂತ ಅರ್ಥನಾ? ನಾ ಎಲ್ಲ ಹಂಗಂದೆ ದಣಿ, ಈ ವರ್ಷ ಮಳೆ ಬೆಳೆ ಚಲೋ ಹಾಕು ಅಂತ ಆಸೆ ಇಟ್ಕೊಂಬಂದೀನಿ, ಮಳೆ ಕೈ ಬಿಡಲ್ಲ ಅಂತ ಗೊರವಯ್ಯ ಭವಿಷ್ಯ ಹೇಳೇನಂತ. ಲೇ ಸಿದ್ಧ, ಈ ತರಲೇನೆ ಬೇಡ ಅಂತ ನನ್ನ ಮಗ ಅವನಲ್ಲ, ನಮ್ಮ ಜಮೀನೆಲ್ಲ ಈ ಫ್ಯಾನ್ ತಿರುಗಿಸಿ ಕರೆಂಟ್ ತೆಗಿತಾರಲ್ಲ ಅವ್ರಿಗೆ ಕೊಟ್ಬಿಡೋಣ ಗುತ್ತಿಗೆ ಅಂತ ತೀರ್ಮಾನ ಮಾಡವಣೆ. ನೀವೇನು ಕೊಡ್ತೀರಲ್ಲ ಒಂದು ವರ್ಷಕ್ಕೆ ಅದ್ರ 12 ಪಟ್ಟು ಜಾಸ್ತಿ ಕೊಡ್ತಾರೆ, ಅದಕ್ಕೆ ನಾವು ನಮ್ಮ ಜಮೀನೆಲ್ಲ ಅವ್ರಿಗೆ ಕೊಡೋಣ ಅಂತ ತೀರ್ಮಾನ ಮಾಡೀವಿ. ಈ ವಾರದಲ್ಲಿ ಅಗ್ರಿಮೆಂಟ್ ಆಗತ್ತೆ ನೋಡು. ಊರು ಉದ್ಧಾರ ಮಾಡಿ ಮನೆ ಹಾಳು ಮಾಡ್ಕೋದು ಬೇಡ ಅಂತ ಈ ತೀರ್ಮಾನ ತಗೊಂಡೀವಿ. ಹೋಗಿ ಹೋಗು, ಬೇರೆ ಯಾವ್ದಾರ ಜಮೀನು ನೋಡ್ಕೋ ಹೋಗು. ಊರಲ್ಲಿರೋರೆಲ್ಲ ನಿಮ್ಮ ವಂಶಸ್ಥರೆ, ಎಲ್ಲರೂ ಅವ್ರವ್ರ ಜಮೀನಲ್ಲಿ ಅವ್ರವರೇ ವ್ಯವಸಾಯ ಮಾಡ್ಕೊಂತಾರೆ. ಹೋಗಿ ಕೇಳಿದ್ರೆ ಕೆಲ್ಸಕ್ಕೆ ಬಾ ಅಂತಾರೆ. ಸರಿ, ಕೆಲಸಕ್ಕಾದರೂ ಹೋಗೋಣ ಅಂದರೆ ತಿಂಗಳಲ್ಲಿ 2 ಸಲ ಕೆಲಸ ಕರೀತಾರೆ. ತಿಂಗಳಲ್ಲಿ 2 ದಿನ ದುಡಿದ್ರೆ ಹೊಟ್ಟೆ ಪಾಡಿ ಹೆಂಗೆ ದಣಿ? ಸಿದ್ಧ, ನನಗೆ ಭಾಳ ಕೆಲಸ ಐತಿ, ಅವ್ರವ್ರ ಜೀವನ ಅವ್ರವ್ರಿಗೆ ದೊಡ್ಡದು. ಹೋಗಿ ಹೋಗು. ಬಾರ ಕೂತ್ಕೊಳ್ಳೋ. ಅಲ್ಲಲ್ಲೇ ನೂರಲ್ಲ, ಮಲ್ಲಣ್ಣ ಹೇಳ್ದಾಗೆಲ್ಲ ಅವನ ಹತ್ರ ಕರ್ಕೊಂಡು ಹೋಗ್ತೀಯಲ್ಲ, ಅವನೇನು ಸಂಬಳ ಕೊಡ್ತಾನೆ ನಿನಗೆ? ಅವನ ಹಾಂ 10 ರೂಪಾಯಿ ಖರ್ಚು ಮಾಡಿ ಸತ್ಯ ಹೋಗ್ತಾನೆ. ಮತ್ತೇನು ಬಿಟ್ಟು ಕೆಲಸ ಮಾಡ್ತೀಯ? ನಾನು ಯಾಕೋ ಮಾಡಲಿ, ಕೊಡು ಬಡ್ಡಿನ 2 ತಿಂಗಳು ಲೇಟಾಗಿ ಕೊಡು ಅಂತಾನೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಮಲ್ಲಣ್ಣ, ಸಿದ್ಧನ ಕರ್ಕೊಂಬಂದೀನಿ. ನನಗೇನು ಕಣ್ಣು ಕಾಣಲ್ವಾ? ಕರ್ಕೊಂಬರೋದು ಮುಖ್ಯ ಅಲ್ಲ, ರೊಕ್ಕ ತಂದನ ಇಲ್ಲ ಅಂತ ಕೇಳು. ಅಣ್ಣರ, ರೊಕ್ಕ ಸೇರಿಸ್ತೇನಿ, ಆಗ್ತಾಯಿಲ್ಲ, ಸ್ವಲ್ಪ ಟೈಮ್ ಕೊಡ್ರಿ, ಕೊಟ್ಬಿಡ್ತೀನಿ. ಅದು ಹೆಂಗೋ ಕೊಡ್ತೀಯೋ, ಜಮೀನಿಲ್ಲ, ಮಾಡೋಕ್ಕೆ ಬೇರೆ ಕೆಲಸನೂ ಗೊತ್ತಿಲ್ಲ. ಹಾಂ ನೂರಲ್ಲ, ಅವ್ನು ಮುರುಕ್ಳ ಮನೆಗೆ ಏನಾರು ನಿಧಿಗಿದಿ ಇಟ್ಟವನೇನ ಕೇಳಲೆ? ಅಣ್ಣರ, ಹೆಂಗಾದರೂ ಮಾಡಿ ನಿಮ್ಮ ಸಾಲ ತೀರಿಸ್ತೀನಿ, ಒಂದೀಟ್ ಟೈಮ್ ಕೊಡ್ರಿ. ಮುಚ್ಚಪ್ಪಾಯಿ ಬಡವರ್ ನ್ಯಾಸ್ಕಲ್. ನಿನ್ನ ಅರಿಕತ್ತಿ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟೈತಿ, ಒಂದು ವಾರ ಟೈಮ್ ಕೊಡ್ತೀನಿ. 25,000 ರೂಪಾಯಿ ಸಾಲ, ಬಡ್ಡಿ ಸಮೇತ ಸೇರಿ 40,000 ರೂಪಾಯಿ ಆಗೈತಿ. ದುಡ್ಡು ಕೊಟ್ಟು ಮನೆ ಪತ್ರ ಒಯ್ಯಿ, ಇಲ್ಲ ಅಂದ್ರೆ ನಾನು ಪತ್ರ ರೆಡಿ ಮಾಡಿರ್ತಿದ್ನಿ, ಬಂದೆ ಬಟ್ಟಾಕ್ ಹೋಗು. ಇವತ್ತು ಆ ಕಾಶಿಲಿಂಗ ರೊಕ್ಕ ಕೊಡ್ತೀನಿ ಅಂತ ಹೇಳಣ, ಆ ಗ್ರಾಮ ಪಂಚಾಯತ್ ತೀರ್ತೀನಿ ಅಂತ ಹೇಳಣ, ರೊಕ್ಕ ಕೊಟ್ರೆ ಇಸ್ಕೊಂಬಾ, ಇಲ್ಲಾಂದ್ರೆ ಅವನ್ನ ಎತ್ತಾಕಂಡ್ ಬಾ. ಸರಿ ಅಣ್ಣ.
एक बरस में एक बार ही लगती होली की ज्वाला, एक बार ही लगती बाजी जलती दीपों की माला। वाह वाह। दुनिया वालों किंतु किसी दिन आ मदिरालय में देखो, आ मदिरालय में देखो, दिन को होली रात दिवाली रोज मनाती मधुशाला, दिन को होली रात दिवाली रोज मनाती मधुशाला। वाह 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 वाह। ले वर्षा ಒಂದು ಸ್ಪೆಷಲ್ ಕೇಟಿ ಮಾಡಲೆ ಆತಣ ಲೇ ಬಸ್ಯ ಯಾರ ದೃಷ್ಟಿ ತೆಗಿಯೋರು ಅದಾರೇನು ನೋಡ್ಲೆ, ಬೇಕಾದ್ರೆ ರೊಕ್ಕ ಕೊಡ್ತೀನಿ, ಭಾಳ ಚಂದಗೆ ದೃಷ್ಟಿ ತೆಗಿಬೇಕು ನೋಡ ಮತ್ತೆ. ಹಾಂ, ಕೆಲವ್ರ ಕಣ್ಣ ಕರೆಂಟ್ಗಿಂತ ಜಾಸ್ತಿ ಪವರ್ ಇರ್ತಾವಂತ, ಎಲ್ಲಿ ನಾವು ಸುಟ್ಟೋಗ್ಬಿಡ್ತೀವೋ ಅಂತ ಭಯ ನಮ್ಗೆ, ಅದಕ್ಕೆ ಹೇಳಿದೆ. ಲೇ ಬಸ್ಯ, ಎಲ್ಲದೂ ಅವ್ರವ್ರ ಮನಸ್ಸಿದ್ದಂಗೆ. ಕಳ್ಳ ಅಂದ್ರೆ ಅದೇನು ಮುಟ್ಕೊಂಡು ನೋಡಿದ್ರಂತ, ಹಂಗಾತ್ ನೋಡಪ್ಪ ನಿಂದು. ಲೇ ದೋಸ್ತ, ನಾ ತಮಾಷೆಗೆ ಹೇಳಿದ್ನೋ? ಲೇ ಬಸ್ಯ, ಅದ ಡೈಲಾಗ್ ಇನ್ನೊಂದು ಸಾರಿ ಹೇಳು. ಕಳ್ಳ ಅಂದ್ರೆ ಅದೆಲ್ಲೋ ಮುಟ್ಕೊಂಡು ನೋಡ್ಕೊಂಡ್ರಂತೆ, ಹಂಗಾತ್ ನೋಡೀಗ. ನನ್ನ ಮಾತು ತಮಾಷೆ ಅಲ್ಲಪ್ಪ, ನಿನ್ ನೋಡಿದ್ರೆ ತುಂಬ ಪ್ರೀತಿ, ಒಂಥರ ಒಳಗೆ ಹೊಟ್ಟೆ ಉರಿ. ಯಾಕಪ್ಪ? ನಾನು ಯಾಕೆ ಹೇಳ್ತೀನಿ ಅಂತ ತಿಳ್ಕೊ. ನೀನು ದೊಡ್ಡವ್ರನ್ನ, ವ್ಯಾಪಾರಸ್ಥರನ್ನ, ರಾಜಕಾರಣಿಗಳನ್ನು, ಅದರಾಗ ಈ ಬೆಂಗಳೂರಿನವ್ರ ಜೊತೆ ಚಲೋ ಸಂಬಂಧ ಇಟ್ಕೊಂಡು ಆರು ಇದ್ದದ್ದು ಮೂರು ಮಾಡ್ತೀಯ, ಮೂರು ಇದ್ದದ್ದು ಆರು ಮಾಡ್ತೀಯ, ಒಟ್ಟಿನಾಗ ಏನಾರ ಮಾಡ್ತಿರ್ತೀಯಪ್ಪ ನೀನು. ನೋಡಿ ದೋಸ್ತ, ಮಣ್ಣು ಹೊರೋದಷ್ಟೇ ಕೆಲಸ ಅಲ್ಲ, ಹತ್ತು ಜನ ಮಣ್ಣು ಹೊರೋದು ನೋಡೋದು ಕೆಲಸನ, ಎಲ್ಲ ಅವ್ರವ್ರ ಒಂದೊಂದು ಕಾಯಕಪ್ಪ ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ. ಓಹೋ, ನಮಸ್ಕಾರ ಪೊಲೀಸ್ ಸಾಹೇಬ್ರಿಗೆ. ಏನು ಇಷ್ಟು ಮುಂದೆ ಮುಂದೆನೆ ಬಂದ್ಬಿಟ್ರಲ್ಲ, ತೋರ್ ಚಾ ಕೊಡ್ರಿ. ನಿನ್ನೆ ಹುಡ್ಕೊಂಬಂದಕ್ಕಲ್ಲಪ್ಪ. ನಾಯಾ ವಿ ಐ ಪಿ ಅಂತೇಳಿ ನಾನು ಹುಡ್ಕೊಂಡು ಬಂದಿರಿ. ಸಾಹೇಬ್ರೆ ಹೇಳಿ ಕಳ್ಸ್ಯಾರ ಅಂದ್ರೆ ನೀನು ವೆರಿ ವೆರಿ ವಿ ಐ ಪಿನೇ. ಏನು ವಿಷಯ ಅಂತ್ರಿ? ಅದೆಲ್ಲ ಅಲ್ಲೇ ಕೇಳುವಂತೆ, ಬೈಕತ್ತು. ನೀವು ನಡೀರಿ, ನಾನು ಹಿಂದಿಂದ ಬರ್ತೀನಿ. ಬೈಕಲ್ಲೇ ಬರ್ತೀಯೋ? ಜೀಪ್ ತರಿಸ್ವಾ. ಆತಾತ್ ನಡ್ರು. ಬಸ್ಸು ಸಿಗಟ್ ತುಂಬರೋ ಇಲ್ಲೇ? ಹಂಗ ಚಾನು ತಗೊಂಬ. ಇನ್ನೊಂದು ಈಟ್ ಬೆಚ್ಚಗೆ ಮಾಡ್ಬೇಕಿತ್ತನಪ್ಪ ಇದನ್ನ. ಇದೇನ ನೂರಲ್ಲ, ಈಗ ತಾನೇ ಕಾಯಕ ಕೈಲಾಸ ಅಂತ ಹೇಳ್ತಿದ್ದ, ಇವಾಗ ನೋಡಿದ್ರು ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾವ್ರೆ. ಅವರು ಅವ್ರು ಕಾಯಕ ನೋಡ್ಬೇಕಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ಯಾರ. ನಮ್ಮ ತಾಂಡದ ಹೆಣ್ಣು ಮಕ್ಕಳನ್ನ ಉತ್ತರ ಭಾರತ ಹಿಂದಿಯವ್ರಿಗೆ ಮದುವೆ ಮಾಡಿಸ್ಕೊಡ್ತಾನೆ. ಮದುವೆ ಆದ ಗಂಡಿನ ಕಡೆದವರು ಹೆಣ್ಣಿನ ಕಡೆದವ್ರಿಗೆ ಲಕ್ಷಗಟ್ಟಲೆ ರೊಕ್ಕ ಕೊಡ್ತಾರೆ, ಅದ್ರಾಗ ಇವಂದು ಪಾಲೈತಿ. ಯಾಕೆ ಅಲ್ಲೇನು ಸಿಗಂಗಿಲ್ಲೇನ? ಸಿಗ್ತಾವ, ಆದ್ರೆ ಕಡಿಮೆ. ಅಲ್ಲಿ ಹೆಣ್ಣಿನ ಅನುಪಾತ ಕಡಿಮೆ ಐತಿ. ಅದಕ್ಕೇನು ಮಾಡ್ತಾರೆ ಗಂಡಿನ ಕಡೆಯವರು, ಹೆಣ್ಣಿನ ಕಡೆಯವರಿಗೆ ಲಕ್ಷಾಂತರ ರೂಪಾಯಿ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೊಂಟಾರ ನೋಡಿ. ಓ, ಮದುವೆ ಮಾಡ್ಸೋದ್ರಲ್ಲಿ ಏನು ತಪ್ಪಾಯ್ತು ಬಿಡ್ರಿ? ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸಿ ಅಂತಾರೆ, ಅಂಥದ್ರಾಗ ಇವ ಒಂದ ಎರಡು ಸುಳ್ಳು ಹೇಳ್ತಾನೆ. ಹ್ಞೂ, ಅದೇ ಬಂದಿರೋದು ನೋಡಿ ಪ್ರಾಬ್ಲಮ್. ಒಮ್ಮೆ ಮದುವೆ ಮಾಡಿಸ್ಕೊಟ್ರೆ ಮುಗೀತು. ಹ್ಞೂ, ಹುಡುಗಿ ಕಡೆಯವರು ಹುಡುಗನ ಮನೆಗೆ ಹೋಗೋಂಗಿಲ್ಲ, ಹುಡುಗನ ಕಡೆಯವರು ಹುಡುಗಿ ಮನೆಗೆ ಹೋಗೋಂಗಿಲ್ಲ, ಹುಡುಗಿಯಂತೂ ತವ್ರ ಮನೆ ಹೊಸಲು ಕಾಲ ಇಡೋಂಗಿಲ್ಲ. ಕರೆನಾ ಇದೆ? ಹ್ಞೂ. ನನಗೆ ಅರ್ಥ ಆತ್, ಭಾಳ ಚಲೋ ಅರ್ಥ ಆತ್. ಈ ಸಂತೆಯಲ್ಲಿ ಹಸು ಮಾರಿದಂಗೆ ತವಲ ಕೆಳಗಡೆ ಕೈ ಹಾಕುವ ವ್ಯಕ್ತಿ ಕಲ್ಲಪ್ಪ. ಕಾಯಕ ಕೈಲಾಸ ಅಂತಿದ್ದ, ಇವತ್ತು ನೋಡು
ಚಲೋ ನರ್ಕ ನರ್ಕ ತೋರಿಸ್ತಾರ ಅವನಿಗೆ. ಏ ದಡ್ಡ ಅದಿ ನೀನು, ಸಮಾಜದಾಗ ನಡೆಯೋದೆಲ್ಲ ಪೊಲೀಸರ ಕಣ್ಣಿಗೆ ಬಿಡುವುದಿಲ್ಲ ಅಂತ ತಿಳ್ಕೊಂಡ ನೀವು? ಬಹುಶಃ ಆ ಪೊಲೀಸರಿಗೆ ತಲುಪಬೇಕಾಗಿದ್ದು ತಲುಪಿಲ್ಲ ಕಾಣಿಸ್ತತಿ, ಅದಕ್ಕೆ ಕರ್ಕೊಂಡು ಹೋಗ್ಯಾರ. ಇನ್ನೊಂದು ಅರ್ಧ ತಾಸು ನೋಡಿ ಇಲ್ಲೇ ಬಂದು ಚಾ ಕುಡಿತಿರ್ತ ನಾವು. ಹೇಳಿ ಸರ್, ಏನಾಗಬೇಕಿತ್ತು? ಬೀಟ್ ಮೇಲೆ ಬಂದಿರೋದು ಏನು ನಿಮ್ಮ ಹೆಸರು? ನನ್ನ ಹೆಸರು ಸುಬ್ರಹ್ಮಣಿ ಅಂತ, ಈ ಎಸ್ಟೇಟ್ ಮ್ಯಾನೇಜರು. ನೋಡಿ, ಸುತ್ತಮುತ್ತ ಎಸ್ಟೇಟಲ್ಲಿ ಕೆಲಸ ಮಾಡೋ ಹಿಂದಿ ಹುಡುಗರ್ದು ಕಳ್ತನ ಗಲಾಟೆ ಜಾಸ್ತಿ ಆಗಿದೆ ಅಂತ ಕಂಪ್ಲೇಂಟ್ ಬರ್ತಿದೆ. ಅದಕ್ಕೆ ನಿಮ್ಮ ಎಸ್ಟೇಟ್ನಲ್ಲಿ ಕೆಲಸ ಮಾಡೋ ಹುಡುಗರನ್ನ ವಿಚಾರಿಸೋಕ್ಕೆ ಅಂತ ಬಂದಿದ್ದೀನಿ. ಅದು ಅಲ್ಲದೆ ಅಲ್ಲಿಂದ ಬರ್ತಾ ಏನೇನೋ ಕೇಸ್ ಮಾಡ್ಕೊಂಬಂದು ಇಲ್ಲಿ ಬಂದು ಸೆಟ್ಲ್ ಆಗ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಇದೆ. ಈಗಿಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ನಮ್ಮವರೇ. ಇನ್ನೊಂದು ವಾರದಲ್ಲಿ ಒಂದು 50-60 ಜನ ಹಿಂದಿಯವ್ರನ್ನ ಕರೆಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ನೋಡಿ, ಯೋಚನೆ ಮಾಡಿ, ಅಲ್ಲಿಂದ ಬರಬೇಕಾದ್ರೆ ಕೇಸ್ ಮಾಡ್ಕೊಂಬಂದ್ರೆ ಕೋರ್ಟು ಕಚೇರಿ ಅಂತ ನೀವೇ ಅಲ್ದಾಡಬೇಕಾಗುತ್ತೆ, ಒಂದಕ್ಕೆ 2 ಅಷ್ಟು ಖರ್ಚಾಗುತ್ತೆ. ನಿಮ್ಮ ಓನರ್ಗೆ ಸ್ವಲ್ಪ ಹೇಳ್ಬಿಡಿ. ಸರಿ ಸರ್. ಹಲೋ ಹಲೋ, ನಮಸ್ಕಾರ ಬ್ರೋಕರ್ ಕಲ್ಲಪ್ಪ ಅವ್ರಿಗೆ. ನಮಸ್ಕಾರ, ಯಾರಂತ ಗೊತ್ತಾಗಲಿಲ್ಲ. ನಾನು ರೀ ಮ್ಯಾನೇಜರ್ ಸುಬ್ರಹ್ಮಣ್ಯ, ಚಿಕ್ಕಮಗಳೂರು ಕಾಫಿ ಎಸ್ಟೇಟ್ನಿಂದ. ಓಹೋ, ಮ್ಯಾನೇಜರ್ ಸಾಹೇಬ್ರು, ಏನೋ 2 ವರ್ಷದಿಂದ ಬರೆದಿರೋ ಫೋನ್ ಇವತ್ತು ಬಂದಿದೆ ಅಂದರೆ ನಮ್ಮ ಕಡೆ ಈ ಸಲ ಮಳೆ ಜಾಸ್ತಿನೇ ಅಂತ ಕಾಣಿಸುತ್ತೆ. ಹಾಂ, ನಮ್ಮ ಕೆಲಸ ಮಾಡಿಕೊಡು, ಮಳೆ ಬರಲಿ ಬಿಡಲಿ, ನಿನ್ನ ಜೇಬ್ಗಂತೂ ಒಳ್ಳೆ ಬೆಳೆ ಸಿಗುತ್ತೆ. ಏನು ಕೆಲಸ ಬೇಕಾಗಿತ್ತು ಹೇಳಿ. ನಮ್ಮ ತೋಟದ ಕೆಲಸಕ್ಕೆ ಒಂದು 4 ತಿಂಗಳು ಮಟ್ಟಿಗೆ ಒಂದು 50-60 ಜನ ಆಳುಗಳು ಬೇಕು. ಕಳ್ಸೋಣ ಬಿಡಿ, ಅದಕ್ಕೇನಂತೆ. ಆಮೇಲೆ ನಮ್ಮ ಜನಗಳಿಗೆ ಅಡ್ವಾನ್ಸ್ ಕೊಡಲಿಲ್ಲ ಅಂದರೆ ಕಾಲೇ ಹೊರಗಿಡಲ್ಲ ಅಂತೀನಿ. ಅದಕ್ಕೆ ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ಹ್ಞೂ, ಸರಿ, ನಿನಗೆ ಹಣ ತಲುಪಿಸ್ತೀನಿ, ನಿನ್ನ ಬ್ಯಾಂಕ್ ಡೀಟೇಲ್ಸ್ ಕಳಿಸು. ಮುಂದಿನ ವಾರನೇ ಬೇಕು, ಬೇರೆ ಯಾರಿಗೂ ಹೇಳಿರಲ್ಲ, ತಪ್ಪಿಸ್ಬೇಡ. ನಿಮ್ಮ ಕೆಲಸ ಆಯಿತು ಅಂತ ಅನ್ಕೊಂಬಿಡಿ ಮ್ಯಾನೇಜರ್ ಸಾಹೇಬ್ರೇ. ಆಮೇಲೆ ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ನಿಮ್ಮ ವಾಟ್ಸಪ್ಪಿಗೆ ಕಳಿಸಿರ್ತೀನಿ, ಹಾಂ ನೋಡ್ಕೊಂಬಿಡ್ರಿ. ಹ್ಞೂ, ಸರಿ ಸರಿ. ಹಬ್ಬ ಅಂತೂ ಒಂದು ಕೆಲಸ ಆದಂಗೆ ಆಯಿತು. ನೂರಲ್ಲ, ಆ ಗವಿಸಿದ್ದಂಗ ದುಡ್ಡು ಕೊಡೋಕ್ಕೆ ಹೇಳಿ 1 ವಾರ ಆಯ್ತು, ಅಸಲು ಇಲ್ಲ ಬಡ್ಡಿ ಇಲ್ಲ. ಈ ಮಲ್ಲಣ್ಣಂಗೆ ಮಕ್ಕಳು ಟೋಪಿ ಹಾಕ್ಬೇಕು ಅಂತ ಅಂದ್ಕೊಂಡಿರ್ಬೇಕು ಅಂತೀನಿ ನಾ. ಇವತ್ತು 2 ರಲ್ಲೊಂದು ತೀರ್ಮಾನ ಆಗಿರಬೇಕು, ರೊಕ್ಕ ಕೊಡ್ಬೇಕು ಒಂದು, ಇಲ್ಲ ಮನೆ ಖಾಲಿ ಮಾಡ್ಬೇಕು ಒಂದು. ಇವತ್ತು ಸಂಜೆವ್ರಿಗೆ ಕಾಯೋನ್ ಬಿಡೋಣ. ನೀವು ಹೋಗ್ತೀಯೋ ಇಲ್ಲೋ ನಾನೇ ಹೋಗಿ ಬರಲ? ಏ ನೂರು ನೂರಲ್ಲ, ನಿನಗೆ 100 ವರ್ಷ ಆಯಸ್ ನೋಡು, ನಿನ್ನ ನೆನೆಸ್ಕೊತಿದ್ನಿ, ನೀನೇ ಎದುರು ಸಿಕ್ಕಿ. ಯಪ್ಪ 100 ಆಗಿ 20 ನೀನೇ ಇಟ್ಕೋ, ವಿಷಯ ಏನಂತ ಹೇಳು. ಕಾಫಿ ತೋಟದ ಕೆಲಸಕ್ಕೆ ಮಂದಿನ ಕಳಿಸ್ಬೇಕಾಗಿತ್ತಲ್ಲ, ಅದಕ್ಕೆ ನಿನ್ನ ಕಡೆಯಿಂದ ಯಾರು ಕರೆಂದು ಕೇಳಬೇಕಾಗಿತ್ತು. ಕೂಲಿ ಏನು ಕೊಡ್ತೀಯ? ಕೂಲಿ ಬಗ್ಗೆ ಚಿಂತನೆ ಮಾಡಬೇಡ ನೀನು. ಇಲ್ಲಿಂದ ಹೋಗೋ ಪ್ರತಿಯೊಬ್ಬರಿಗೂ ತಲೆಗೆ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳಿಸ್ತೀನಿ ನಾನು.
ಅಲ್ಲಿಗೆ ಹೋದ್ಮೇಲೆ ಗಂಡಸರಿಗೆ 350, ಹೆಣ್ಮಕ್ಳಿಗೆ 300. ಆಮೇಲೆ ವಾರಕ್ಕೊಮ್ಮೆ ಬಟವಾಡೆ ಇದ್ದೇ ಇರ್ತೈತಲ್ಲ. ಹಾಂ, ಆಮೇಲೆ ಮುಂದಿನ ಏನಾಗತ್ತೆ ನಿನಗೆ ಗೊತ್ತಾಯ್ತಲ್ಲ, ಮತ್ತೆ ಚಿಂತೆ. ಈ ಸಾರಿ ನಾನು ಬರಲ್ಲ. ಹಾಂ, ಮಂದಿಗೆ ಹೇಳ್ತೀನಿ. ನನಗೇನು ಕೊಡ್ತೀಯ? ಅದಕ್ಕೆ ಯಾಕೆ ಸದ್ಯಕ್ಕೆ ಇಷ್ಟು ಇಟ್ಕೋ, ಯಾಕೆ ತಲೆ ಕೆಡಿಸ್ಕೋತಿ? ಮುಂದಿನ ಭಾಳ ಐತಿ, ಆಮೇಲೆ ಎಲ್ಲ ನಾನು ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ. ಆಮೇಲೆ ಕೆಲಸ ಲಗೂನ ಆಗ್ಬಿಡ್ಬೇಕಪ್ಪ. ಏನು, ಹಾಂ, ಸಿಗ್ತೀನಿ ನಿನಗೆ ಆಮೇಲೆ. ಹಾಂ, ಬರ್ತೀನಿ. ಎದಕ್ ಹಂಗ ಚಿಂತೆ ಮಾಡಕತ್ತೀಯ? ಪಟೇಲ್ರು ಜಮೀನ್ ಕೇಳ್ದೆ, ಕೊಡಲ್ಲ ಅಂದ್ರು. ರಾಮಣ್ಣ ದುಡ್ಡಿಲ್ಲ ಅಂದ. ಮಲ್ಲಣ್ಣಗೆ ದುಡ್ಡು ಕೊಡಕ್ಕೆ ಇವತ್ತೇ ಕಡೆ ದಿನ. ಅಷ್ಟು ಇಷ್ಟು ಕೊಟ್ಟಿದ್ರು ಸ್ವಲ್ಪ ಕಾಲ ತಳ್ಬೋದಿತ್ತು, ಏನು ಒಳ್ಳೇದೇ ಆಗ್ಬೋದು. ಹಂಗಂತ ತಿಂದಲೆ ಕೂತ್ರೆ ಒಳ್ಳೇದಾಗತ್ತಾ? ಮೊದಲು ತಿನ್ನು. ನೀ ಹಿಂಗೆ ಆರಾಮಾಗಿ ರೊಟ್ಟಿ ತಿನ್ಕೋತ ಕುಂತದ್ ನೋಡಿದ್ರೆ ಆ ಮಲ್ಲನ ಸಾಲ ನಾಳೆಗೆ ತೀರಿಸ್ತೀಯಾ ಅನ್ಸತ್ತೆ. ಇಲ್ಲ ಕಣ, ನೂರಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ. ಮಲ್ಲಣ್ಣ ಕಾಲಿಗೆ ಬಿದ್ದುಬಿಡ್ತೀನಿ, ಅದೊಂದೇ ಬಾಕಿ ಇರೋದು ನನಗೆ. ನೀನು ಮನಸ್ಸು ಮಾಡಿದ್ರೆ ಅವನ ಕಾಲಿಗೆ ಬೀಳುವ ಅವಶ್ಯಕತೆಯೇ ಇಲ್ಲ. ಈಗ ನಿಮ್ಮ ಮನೆಗೆ ಬರ್ತಾ ದಾರಿಯಲ್ಲಿ ಆ ಕಲ್ಲಪ್ಪ ಸಿಕ್ಕಿದ್ದ, ಅವನು ಆ ಕಾಫಿ ತೋಟದಲ್ಲಿ ಕೆಲಸ ಕೊಡಿಸ್ತಾನಂತೆ, ಸ್ವಲ್ಪ ಮುಂಗಡನೂ ಕೊಡಿಸ್ತಾನಂತೆ. ಒಂದು 4 ತಿಂಗಳು ಕೆಲಸ ಮಾಡಿದ್ರೆ ಮಲ್ಲನ ಸಾಲನೂ ತೀರ್ತತ, ನಿಮ್ಮ ಸ್ವಂತ ಮನೆ ನಿಮ್ಗ ಉಳಿತತಿ. ಯೋಚನೆ ಮಾಡು. ಅಂದ್ರೆ ಊರು ಬಿಡು ಅಂತೀಯ? ಹ್ಮ್. ನಿಂಗೆ 100 ಕೋಟಿ ಆಸ್ತಿ ಅದೇ ನೋಡು, ಇಲ್ಲೇ ಗೂಟ ಹೊಡ್ಕೊಂಡಿರಕ್ಕೆ, ಇಲ್ಲೇ ಇದ್ರೆ ಇರೋ ಮನೇನು ಕಳ್ಕೋಬೇಕಾಗತ್ತೆ. ಲೇ ಸಿದ್ದಪ್ಪ, ಈ ಹಕ್ಕಿ ಪಕ್ಷಿಗಳು ಬರೇ ಹೊಟ್ಟೆ ಪಾಡಿಗಾಗಿ 1000 ಮೈಲಿ ದೂರ ಹೋಗ್ತಾವು. ನಿಂದು ಬರೀ ಹೊಟ್ಟೆ ಪಾಡಲ್ಲಪ್ಪ, ಜೀವನ ಐತಿ ಜೀವನ, ವಿಚಾರ ಮಾಡು. ಏನಾದರೂ ಸಾಧನೆ ಮಾಡಂಗಿದ್ರು ಪರವಾಗಿಲ್ಲ ನೂರಲ್ಲ, ಆದ್ರೆ ಹೊಟ್ಟೆಪಾಡಿಗಾಗಿ ಊರು ಬಿಟ್ಟು ಹೋಗೋದು ಸರಿ ಅನ್ಸಂಗಿಲ್ಲ. ಲೇ, ಭೂಮಿನೂ ಅಷ್ಟೈತಿ, ನೀರು ಅಷ್ಟೈತಿ, ಆದ್ರೆ ಮನುಷ್ಯರು ಮಾತ್ರ ಭಾಳ ಮಂದಿ ಆಗ್ಯಾರ. ಈ ಜೀವನ ಮಾಡೋದೇ ದೊಡ್ಡ ಸಾಧನೆ ಕಣ ಸಿದ್ದ. ಈಗಲೂ ಬೇಡ ಅಣ್ಣ, ಹಂಗೆ ಮಲ್ಲನ ಮನೆ ಕಡೆ ಬೇಡ ಬೇಡ, ಕಲ್ಲಪ್ಪನ ಮನೆ ಹತ್ರ ಹೋಗು. ನಿನಗೆ 2 ವರ್ಷದ ಹಿಂದೆನೇ ಹೇಳಿದೆ, ಏನಂದಿ? ಬರಲ್ಲ ಅಂದಿ. ಬಂದಿದ್ರೆ ಹಿಂಗಾಗ್ತಿತ್ತ? ಊರು ತುಂಬ ಸಾಲನೂ ಆಗ್ತಿರ್ಲಿಲ್ಲ. ಹಾಂ, ನಿನ್ನ ಕೈ ರೊಕ್ಕ ಆಡ್ತಿದ್ವು. ಹಾಂ, ನೋಡೋ ಗವಿಸಿದ್ದ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಜಗತ್ತಿನಾಗ ಮಡಿ ಮೈಲ್ಗಿ ಇಲ್ಲದೆ ಇರೋ ವಸ್ತು ಅಂದ್ರೆ ಅದು ರೊಕ್ಕ. ರೊಕ್ಕ ಬೇಕಂದ್ರೆ ಯಾವುದಾರ ಒಂದು ಕೆಲಸ ಮಾಡಲೇಬೇಕಾ? ಹೌದಿಲ್ಲ? ಕರೆನ. ಹಾಂ, ಅದಿರಲಿ ಬಿಡಿ. ಈಗ ಈ ಸಲ ನೀನು ನಿನ್ನ ಹೆಂಡ್ತಿ ಇಬ್ರು ಹೋಗ್ತಿರಿಲ್ಲೋ? ಹೋಗಿ. ಹ್ಞೂ ಹ್ಞೂ, ಬರ್ತಾರೆ ಬರ್ತಾರೆ. ಹ್ಞೂ, ತಗೋ, ಇಷ್ಟ ಅದಾವ ನಡಿ, ಬರ್ತೀವ್ರಿ.
ಏನಾತು? ಕೆಲ್ಸಕ್ಕೆ ಮಾತಾಡ್ಕೊಂಡು ಬಂದೀನಿ, ಅಡ್ವಾನ್ಸ್ ದುಡ್ಡು ಕೊಟ್ಟರು, ಮಲ್ಲಣ್ಣ ಕೊಟ್ಟು ಬಂದೀನಿ, ಉಳ್ದದನ್ನ ಕೆಲಸ ಮುಗಿದ್ಮೇಲೆ ಹೋಗಿ ಕೊಡಬೇಕು. ಯವ್ವ ಎಲ್ಲವ್ವ, ಇವಾಗ ಜೀವ ಬಂದಂಗಾತಪ್ಪ. ಸೋಮವಾರನೇ ಕೆಲ್ಸಕ್ಕೆ ಹೊಂಡಬೇಕು. ಹೌದಾ? ಹಂಗಾರೆ ನಾಳಿಕ್ಕೆ ಬಟ್ಟೆ ಬರೆ ಪಾತ್ರೆ ಪಗಡೆ ಎಲ್ಲ ಗಂಟು ಕಟ್ಬಿಡ್ತೀನಿ. ವಿಚಾರ ಮಾಡಿದೆ, ನಾನೊಬ್ಬನೇ ಕೆಲಸ ಮಾಡೋದ್ರಿಂದ ಸಾಲ ತೀರಲ್ಲ ಅನ್ನಿಸ್ತು, ನಿನ್ನ ಹೆಸರನ್ನು ಸೇರಿಸಿ ಬಂದೀನಿ. ಒಳ್ಳೇದಾತು ಬಿಡು. ಮಕ್ಕಳನ್ನೇನು ಮಾಡೋದು? ನಿಮ್ಮ ಅಣ್ಣನ ಹತ್ರ ಮಾತಾಡು, ಎರಡ ಮಕ್ಕಳು ತಾನೆ, ನೋಡ್ಕಂತಾನೆ. ದಾನಪ್ಪ ಸಿದ್ದಣ್ಣ. ದಾನಪ್ಪ ನಮ್ಮ ಭಾವಂಗೆ ಒಂಚೂರು ಫೋನ್ ಹಚ್ಕೊಡು. ಎಲೆ ತೋ. ಹ್ಞೂ. ಅಣ್ಣ ನಾ ನೀಲವ್ವ. ನಂಗೇನಾಕತಿ, ನಾ ಭೇಷದಿನಿ, ಊರಾಗೆಲ್ಲ ಆರಾಮದರಲ್ಲ. ನಾನು ಅವರು ಬೇರೆ ಊರಿಗೆ ಕೆಲಸಕ್ಕೆ ಹೋಗ್ತೀವಿ, ಒಂದು 3-4 ತಿಂಗಳು ಮಕ್ಕಳನ್ನ ನಿಮ್ಮನೇಲೆ ಬಿಟ್ಟು ಹೋಗೋಣ ಅಂತ ಕೇಳೋಕ್ಕೆ ಫೋನ್ ಹಚ್ಚಿದೆ. ಓ ಹಂಗ ಆತು ಬಿಡಪ್ಪ. ಏನಂದ ನಿಮ್ಮಣ್ಣ? ಆಗಲ್ಲ, ಕಷ್ಟ ಆಕತಿಯಿಂದ. ಸರಿ ಬಾ, ಕಷ್ಟ ಹೋಗ್ಬೇಕು, ನಮ್ಮ ಮಕ್ಕಳು ನಮ್ಮ ಜೊತೆಲಿ ಇದ್ರೆ ಚಂದ. ಹ್ಞೂ. ಅಲ್ಲಿದ ಅಲ್ಲದ ಕರೆಯವನ್ನ ಬಾ ಬಾ ಅಂತ ಹೇಳವನ್, ಬಾ ಅಂತ ಹೇಳಿ. ಕಡೆ ಮಾಡ್ತಾರ ಇವ್ರಿಗೆ ತಿಳಿವಲ್ದು, ಏನ್ ಹೇಳ್ಬೇಕಪ್ಪ? ಏ ನೀ ಅವೆಲ್ಲ ಬರಬರಿಡೋ. ಏ ಮೇಲ ಆತಣ, ರೊಕ್ಕ ಕೊಟ್ಟಿದ್ದಲ್ಲ, ಡೀಸೆಲ್ ಹಾಕ್ಸ್ಕೊಂಡಿಲ್ಲ. ಏ ಹುಷಾರು ಕಂಡ್ರು ಅವೆಲ್ಲ, ಹುಷಾರು ಪಾವು, ಅಲ್ಲೆಲ್ಲ ಮ್ಯಾಲ ಕರೆಕ್ಟಾಗಿ ಇಡ್ರು. ಹಾ, ಏ ಅದ್ರಾಗ ಏನಾರ ತಿನ್ನೋ ಐಟಮ್ ಇತ್ತಂದ್ರೆ ಮ್ಯಾಲ ಇಡಬೇಡ್ರು. ಇದ್ರಾಗ ಏನೂ ಇಲ್ರಿ. ಏನು ಇಲ್ಲ ಅಂದ್ರೆ ಇಡ್ರಿ ಮ್ಯಾಲ. ಹಾಂ ಇಡ್ರಿ ಇಡ್ರಿ. ಏ ಗವಿಸಿದ ಎಟ್ಟ ಮಾಡ್ತೀನಿ ಬಲ ಬಂದಿನ. ಇದನ್ನೆಲ್ಲ ನಂಬ್ಕೊಂಡು ಕುಂತ್ರ ಭಾಳ ಚಂದ ಆಯ್ತು ನಮ್ಮ ಕೆಲಸ. ಕೊಡ್ರಿ ಹೆಂಗ ಏನಾರು ತಿಳಿಬೇಕು ಇಲ್ಲಿ ನಿಮ್ಗೆ ಸ್ವಲ್ಪ ಟೈಮ್ ನೋಡಿ ರೇಟ್ ಆಗೈತಿ. ಏ ಬಂದ್ರಿ ಬಂದ್ರಿ, ಹೋಗಿ ಹೋಗಿ ಪಟ್ಟೆ ಕುಂದ್ರು ಹೋಗು. ಇಂಥವೆಲ್ಲ ಭಾಳ ಚಂದ ಮಾಡ್ತೀರ ನೋಡಿ, ಹೋಗು ಹೇಳಿದ್ರೆ ಕೇಳಲಿ. ಹಾಂ ಈಗ ಇದು ಕೇಳಿಲಿ, ನಡೀರಿ. ಹಾಂ ಅವ್ರು ಹೋರಪ್ಪ, ಅವ್ರು ಹಿಂದೆ ತರೋರಿ, ಅವ್ರು ಹಿಂದೆ ಹತ್ರ ಹಿಂದೆ ಹತ್ರಿ. ಬರಕತ್ತಾರ ಕರೀರಿ. ಏ ಬರಕ್ಕೆ ಅವ್ರಿಗೆ ಹೆಣ್ಮಕ್ಳು ಇಲ್ಲಿ ಬರಕ್ಕೆ ಹೇಳಿಲಿ, ಇಲ್ಲಿ ಬಂದು ಕುಂದಿರ್ಸಿವ್ರಿ ಇವ್ರಿಗೆ, ಇಲ್ಲಿ ಕೂಡ ತಿಳಿ ಇಲ್ಲಿ ಇಲ್ಲ. ಏ ನೀ ಸರಿ ಕಡಿ. ಏ ಬಾ ಬಾ ಗವಿಸಿ, ನಮ್ಮ ಕುಂದ್ರು ಕುಂದ್ರು ಪಟ್ಟೆ ಕುಂದ್ರು. ಹಾಂ ರೀ, ಒಳಗೆ ಕುಂದ್ರು. ಹಾಂ ನೀವು ಹೋರಿ. ಏ ಅಲ್ಲಿ ಒಳಕ್ಕು ಹಿಂದೆ ಕುಂದ್ರು ಕರೆಕ್ಟಾಗಿ. ಹಾಂ ಆತನ ಆತ. ಹ್ಞೂ ಆ ಕರಿ ಕರಿ ಅವ್ರನ್ನ ಅವ್ರನ್ನೆಲ್ಲ ಕರಿ ಕಡೆ ಎಲ್ಲ ಬಂದರ್ ರೀ. ನಾ ಯಾದಗಿರಿ ಹೇಳಿದ ಅಡ್ರೆಸ್ಗೆ ಇವ್ರಿಗೆ ಹೋಯ್ತು ಬಿಡು, ಅಲ್ಲಿ ನಾ ಇನ್ನೊಂದು ಗಾಡಿಗೆ ಹೇಳಿನಲ್ಲ, ಅವ್ರು ಬಂದು ಇವ್ರನ್ನ ಕರ್ಕೊಂಡು ಹೋಗ್ತಾರ. ಆತ್ರಿ, ಫಾಸ್ಟ್ ಆಗಿ ಏನು ಹೋಗ್ಬೇಡ, ಆರಾಮಾಗಿ ಹೋಗು, ಎಲ್ಲರೂ ಆರಾಮಾಗಿ ಹೋಗ್ಬರ್ರಿ. ಸರಿ ರೀ, ಆತ್ರಿ, ಆರಾಮಾಗಿ ಹೋಗ್ಬರಪ್ಪ. ಏನ ಕೆಲಸ ಮುಗಿಸ್ಕೊಂಡು ಎಲ್ಲ ಆರಾಮಾಗಿ ಬರ್ರಿ. ಹಾಂ ಹ್ಞೂ ನಡಿ 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 ಬಿಡು. ಹ್ಞೂ ಹ್ಞೂ ಹೊಡು ಗಾಡಿ ಈಗ ಮಾಡಿಸಿ. ಏ ಗವಿಸಿದ್ದ, ಆ ಹುಡುಗನ ಕಿಡಿಕೆ ಕೈ ಹಾಕಕ್ ಬಿಡ್ಬೇಡ, ಒಳಗೆ ಕುಂದ್ರಸ್ಕೋ ಅವನ. ಹ್ಞೂ ಈ ಕಡೆ ಸರ್ಸ್ಕೋ ಸರ್ಸ್ಕೋ ಅವನ್ನ.
ಆ ಗಂಟು ಕೊಡಪ್ಪ. ಆ ಕೆಂಪ ಬ್ಯಾಗ್ ಕೊಡಪ್ಪ ಇಲ್ಲಿ. ಅದೇ ಅದೇ ಕೊಡು. ಆ ಗಂಟು ತಕ್ಕೊಡು. ಅದ್ ಕೊಡೋಣ. ಆ ಗಂಟು ಕೊಡೋಣ. ಓ ಎಣ್ಣ ಅದ್ ಕೊಡೋಣ. ಆ ಗಂಟು ಕೊಡೋದು. ಹಾ ಅದೇ ಅದೇ. ಎಲ್ಲಾರು ಸೈಡಿಗೆ ಬನ್ನಿ. ಲೈನ್ ನಿಂತ್ಕೊಳ್ಳಿ. ಅದು ಆ ಚೀಲನ ಕೊಡು. ಬನ್ನಿ ಸೈಡಿಗೆ ನಿಂತ್ಕೊಳ್ಳಿ. ಬನ್ನಿ ಈ ಕಡೆ ಬನ್ನಿ. ಬಾಪಾ ಬಾ. ನಿಮ್ಮ ಹತ್ರ ಇರೋ ಆಧಾರ್ ಕಾರ್ಡು ಐ ಡಿ ಕಾರ್ಡು ಏನಾಯ್ತು ಅದನ್ನು ಕೊಟ್ಬಿಟ್ಟು ಹೆಸರು ಬರೆಸ್ಬಿಟ್ಟು ಹೋಗಿ. ಅಲ್ಲಿ ನಿಂತ್ಕೊಳ್ಳಿ. ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತೀರಾ? ಊರಿಗೆ ಸೌಕರ್ಯ. ಹ್ಮ್. ಮಕ್ಕಳನ್ನ ಕರ್ಕೊಂಬಂದಿದ್ಯಾ? ಯಾಕೆ ಊರಲ್ಲಿ ಓದ್ತಾ ಇರ್ಲಿಲ್ವಾ? ಓದ್ತಿದ್ರಿ. ಓಹೋಹೋ, ವರ್ಷ ಪೂರ್ತಿ ಇಲ್ಲೇ ಜಾಂಡ ಊರ್ ಬಿಡೋಣ ಅಂತ ಬಂದಿದ್ಯಾ? ನೋಡು, ಇಲ್ಲಿ ಕೆಲಸ ಇರೋದು ಬರೀ 4 ತಿಂಗಳು. ಊರಾಗ ಮಕ್ಕಳು ನೋಡ್ಕೊಳಕ್ಕೆ ಯಾರು ಇರ್ಲಿಲ್ಲರಿ. ಮಕ್ಕಳು ಸಣ್ಣವು, ಅದಕ್ಕೆ ಕರ್ಕೊಂಬಂದಿನಿ. ಹಾ, ಮಕ್ಕಳನ್ನು ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ, ಅಷ್ಟೋ ಇಷ್ಟೋ ಕೊಡಿ ಅಂತ ಏನಾದರೂ ಕತೆ ಹೇಳಿದ್ರೆ ನಿಮ್ಮನ್ನು ಸೇರಿಸಿ ವಾಪಸ್ ಕಳಿಸ್ಬಿಡ್ತೀನಿ. ಹ್ಞೂ, ನಡಿ. ಲೈನ್ನಲ್ಲಿ ಮಂಜ ಅಂತ ಇರ್ತಾನೆ, ನೀವೆಲ್ಲ ಏನೇನು ಕೆಲಸ ಮಾಡಬೇಕು ಅಂತ ಅವನು ಹೇಳ್ತಾನೆ. ಕಲ್ಲಪ್ಪ ದುಡ್ಡಿನ ಬಗ್ಗೆ ಹೇಳಿದಾನಲ್ವಾ? ಊರಿ. ಹ್ಞೂ, ಕರೆಕ್ಟಾಗಿ ಕೆಲಸ ಮಾಡಬೇಕು. ವಾರಕ್ಕೊಂದ್ಸಲ ಬಟವಾಡೆ, ಸೋಮವಾರ ರಜಾ. ಪೇಟೆ ಗೀಟೆಗೆ ಹೋಗೋ ಸಮಾಚಾರ ಏನಿದ್ರು ಸೋಮವಾರ ಮಾತ್ರ. ಹ್ಞೂ. ಹಾಂ, ಆಮೇಲೆ ಇನ್ನೊಂದು ಮಾತು, ಅವಳು ಇವನ ಹತ್ರ ಹೋದ, ಇವನು ಅವಳ ಹತ್ರ ಹೋದ ಅಂತ ಏನಾದರೂ ಗಲಾಟೆ ಗಿಲಾಟೆ ಆದರೆ ಮುಖ ಮಾರೆ ನೋಡ್ದಂಗೆ ಒಬ್ಬೊಬ್ರಿಗೂ ಬಾರ್ಸ್ ಕಳಿಸ್ಬಿಡ್ತೀನಿ. ಯಜಮಾನ್ರೆ, ನಾವು ಅಂಥ ಜನ ಎಲ್ಲ ದುಡಿಯೋಕ್ಕೋಸ್ಕರ ಅಲ್ಲಿಂದ ಇಲ್ಲಿ ತನಕ ಬಂದೀವಿ. ಏನೋ ಅದು, ಬರ್ತಿದ್ದಂಗೆ ಬಾಲ ಬಿಚ್ತಾ ಇದೆಯಾ? ನೀನು ಹಂಗೆ ಮಾಡ್ತೀಯ ಅಂತ ಹೇಳಿದ್ನ? ಹಂಗೇನು ಇಲ್ಲಿ ನಡಿಬಾರ್ದು ಅಂತ ಹೇಳಿದ್ದು? ಸರಿ, ನಡೀರಿ ನಡೀರಿ ನಡೀರಿ, ಲೈನ್ ಕಡೆ ನಡೀರಿ. ಲಕ್ಷ್ಮಿ, ಕೈ ಚೀಲ ಕೊಡವ. ತಿನ್ನಕ್ಕೇನಾದರೂ ವ್ಯವಸ್ಥೆ ಮಾಡು, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅಪ್ಪ, ನಾನು ಬರ್ತೀನಿ. ಅಪ್ಪ, ನಾನು ಬರ್ತೀನಿ. ಸರಿ ಬಾ. ಹೊಸ್ದಾಗ ಕೆಲ್ಸಕ್ಕೆ ಬಂದ್ರಾ? ಹೂನವ್ವ, ನಾನು ಇಲ್ಲೇ ಇರ್ತೀನಮ್ಮ. ಏನಾದರೂ ಬೇಕಾದರೆ ಹೇಳು, ಸಹಾಯ ಮಾಡ್ತೀನಿ. ಆತವ ಯವ್ವ. ಹಾಂ, ಅಡುಗೆ ಮಾಡೋಕ್ಕೆ ಕಟ್ಟಿಗೆ ಬೇಕಾಗಿತ್ತು, ಎಲ್ಲಿ ಸಿಗ್ತತೆ? ಅಯ್ಯೋ, ಇಲ್ಲೇ ಹತ್ತಿರದಲ್ಲೇ ಸಿಗತ್ತೆ, ಬಾ ಕರ್ಕೊಂಡು ಹೋಗ್ತೀನಿ. ಹಾಂ ಬಾ. ಮಳೆ ಬಿದ್ದು ಸೌದೆ ಎಲ್ಲ ಒದ್ದೆ ಆಗೋಗಿದೆ. ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಎತ್ತಿಡು. ಹಸಿ ಸೌದೆಲಿ ಅಡುಗೆ ಮಾಡಿದ್ರೆ ಹೊಗೆ ಕುಡಿದು ಸಾಯ್ಬೇಕಾಗತ್ತಮ್ಮ.
ತಗೋ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ನಿಮ್ಮನ್ನ ನೋಡ್ತಿದ್ರೆ ತೇಟ್ ನಮ್ಮ ಅವ್ವ ನಂಗೆ, ಅದಕ್ಕೆ ನೋಡ್ತಿದ್ದೆ. ನಿಮ್ಮವ್ವನ್ನೂ ಕರ್ಕೊಂಬರ್ಬೇಕಾಗಿತ್ತು. ಅವನ್ನ ಕರ್ಕೊಬರಕ್ಕಾಗಕ್ಕಿಲ್ಲ, ನಮ್ಮ ಹೆಣ ಬಿಟ್ಟು ನಾವೇ ಅಲ್ಲಿಗೆ ಹೋಗ್ಬೇಕಾಯ್ತದೆ. ಏ, ಹೊಸ್ದಾಗಿ ಒಲೆ ಹಚ್ತಾ ಇದೀಯಾ? ಒಳ್ಳೆ ಮಾತಾಡಮ್ಮ, ಬದುಕೋ ವಯಸ್ಸಲ್ಲಿ ಸಾಯೋ ಮಾತಾಡಬೇಡ. ಸರಿ ಸರಿ, ನಡಿ ನಡಿ, ಬೇಗ ಹೋಗೋಣ. ಮಕ್ಕಳು ಹಸ್ಕೊಂಡಿದ್ದಾರೆ, ಅಡುಗೆ ಮಾಡಿ ಹಾಕುವಂತೆ. ತಗೋ. ಇದೇ ನೋಡ್ರಿ ಕಾಫಿ ಗಿಡ, ಇದ್ರಲ್ಲೇ ಕಾಫಿ ಬೀಜ ಬೆಳೆಯೋದು. ಯಪ್ಪ, ನಾ ಶೇಂಗಾ ಬಿದ್ದಂಗ ನೆಲದಾಗ ಬೆಳೀತಾರ ಅನ್ಕೊಂಡಿದ್ದೆ. ಹೇ ಅಪ್ಪ, ಇಲ್ಲಿ ಆನೆ, ಹುಲಿ, ಸಿಂಹ ಎಲ್ಲ ಬರ್ತಾವ. ಹಾ, ಅವಾಗ ಅವಾಗ ಆನೆ ಬರ್ತದಂತ, ಆದ್ರೆ ಯಾರಿಗೂ ತೊಂದರೆ ಕೊಡಲ್ಲ. ಗಣಪತಿ ದೇವರಲ್ಲೇನು ಅದಕ್ಕ. ಅಪ್ಪ, ಕಾರ ಬಾಯೆಲ್ಲ ಉರಿತೈತಿ. ಅದು ವಿಳ್ಳೆದೆಲೆ ಅಲ್ಲೇ ಮೆಣಸಿನೆಲೆ ಬಾಯಲ್ಲಿ, ಬಾಯಿಗೆ ಒಂಚೂರು ಬೆಲ್ಲ ಹಾಕ್ತೀವಿ. ಯಪ್ಪ, ನಂಗೊಂಚೂರು ಕಚ್ಚು ನಡಿ. ಯವ್ವ, ನಮ್ಮೂರಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಕ್ಕ ನಾನು ಸ್ಕೂಲ್ಗಾದ್ರೂ ಹೋಗ್ಬೋದಾಗಿತ್ತು. ಅಲ್ಲಿ ಆಟ ಆಡೋಕ್ಕೆ ಎಲ್ಲರೂ ಇರು, ಇಲ್ಲಿ ಯಾರೂ ಇಲ್ಲ. ಇನ್ನಾಕೆ ತಿಂಗಳು ನಮ್ಮೂರಿಗೆ ಹೋಗ್ಬಿಡೋಣ. ಯವ್ವ, ಚಳಿ ಆಗ್ತಿದೆ, ಏನಾದರೂ ಹೊಚ್ಚವ? ಮಕ್ಕಳದೆಲ್ಲ ಊಟ ಆಯ್ತಾ? ಹ್ಞೂ ಆಯ್ತು, ಈಗ ಮಕ್ಕೊಂಡ್ರು. ಇದ್ನೆಲ್ಲಿಂದ ತಂದೆ? ಮ್ಯಾನೇಜರ್ ಎಲ್ಲರಿಗೂ ಒಂದೊಂದು ಕೊಟ್ಟವನೆ. ಮರ ಬಿದ್ದರೆ ವಾರಾಂಗಟ್ಲೆ ಕರೆಂಟ್ ಇರಲ್ಲ, ಆವಾಗ ಈ ಲೈಟ್ ಆಗತ್ತೆ. ಇದನ್ನ ಅಗ್ಲಾಗಿ ಬಿಸಿಲಾಗಿಟ್ರೆ ರಾತ್ರಿ ಎಲ್ಲ ಉರಿತೈತಿ. ನಿಂದು ಊಟ ಆತಾ? ಇಲ್ಲ, ಮಾಡ್ತೀನಿ. ನಿನಗಿಲ್ಲಿ ಬಂದ್ಮೇಲೆ ಭಾಳ ತ್ರಾಸಾಗ್ತೈತಲ್ವಾ? ಹಂಗೇನಿಲ್ಲ, ಪಕ್ಕದ ಮನೆಯಾಗ ಒಂದು ಅಜ್ಜಿ ಇದ್ದಾಳೆ, ಒಳ್ಳೆ ಅಜ್ಜಿ, ಹಂಗಾಗಿ ಏನು ತಾಪತ್ರ ಇಲ್ಲ. ಅವಳ ಮಾತು ಕತೆ ಎಲ್ಲ ತೇಟ್ ನಮ್ಮ ಅವನ ಥರನೇ.
ಹಣ ಕಡಿದ್ರು ಕೊಡ್ರಿ. ಹ್ಞೂ ತಗೋ. ತೋಟದ ಕೆಲ್ಸಕ್ಕೆ ಬಂದಿದ್ದೀರಾ? ಹ್ಞೂ. ಓ, ಬೆಳಿಗ್ಗೆ ಉತ್ತರ ಕರ್ನಾಟಕದಿಂದ ಬಂದ್ರಲ್ಲ, ಹಾಗೆ ಹೆಂಗ್ನವ್ರ ನೀವು? ಊರಿ ನಾವ. ನೀವು? ನನ್ನ ಹೆಸರು ಮಂಜ ಅಂತ, ಇಲ್ಲೇ ತೋಟದ ಕೆಲಸ ಮಾಡ್ತೀನಿ. ಓ, ಬೆಳಿಗ್ಗೆ ಮ್ಯಾನೇಜರ್ ಹೇಳ್ತಿದ್ರು ಮಂಜ ಎಲ್ಲ ಕೆಲಸ ಹೇಳ್ತಾನೆ ಅಂತ. ನೀವೇ ಏನ್ರಿ? ಹ್ಞೂ, ನಾನೇ ಮಂಜ. ನೀವು ಬಂದು ಭಾಳ ವರ್ಷ ಆತಾ? ಇಲ್ಲ, ಬಂದು ಒಂದು ವರ್ಷ ಆಯಿತು ಅಷ್ಟೆ. ನಿಮಗಿಂತ ಚೂರು ಅಳವ. ಹಾಂ, ಬರ್ತೀನಿ ರೀ. ಹ್ಞೂ. ಇವತ್ತು ಯಾಕೆ ಇಲ್ಲಿ ಮಲಗಿದ್ದಿ? ದಿನ ಅಲ್ಲಿ ಮಲಗ್ತಿದ್ದೆ. ಎದ್ದೋಗ್ಲ? ಪರವಾಗಿಲ್ಲ ಇವರು. ಅಯ್ಯೋ, ಕರೆಂಟ್ ಹೋಗ್ಬಿಡ್ತು. ಮ್ಯಾನೇಜರ್ ಕೊಟ್ಟಿದ್ದಾರಲ್ಲ, ಆ ಲೈಟ್ ಹಾಕು. ಲೈಟು ಬೇಡ ಬಿಡು. ಏನಾತೆ ದನವ, ಆರಾಮಿಲ್ವೇ? ಒಂಥರ ಅದಿಯಲ್ಲ. ನನಗೇನಾಗೈತಿ, ಗುಂಟ್ಕಲ್ಲಿದ್ದಂಗಿದ್ದೀನಿ. ಮಕ್ಕಳನ್ನ ಊರಾಗೆ ಬಿಟ್ಟು ಬಂದೀನಿ. ಅವ್ರದೇ ಯೋಚನೆ ಯಾವಾಗಲೂ ನೋಡಂಗಾಕೈತಿ. ಸುಮ್ಕೆ ನಿಂತರ್ಕೆ ಕರ್ಕೊಂಬಂದಿದ್ರೆ ಚಲೋ ಆಗ್ತಿತ್ತೇನೋ. ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ, ಬ್ಯಾಡಂತ ಬಂದಿದ್ದೇ ತಪ್ಪಾತು. ಕಷ್ಟನೋ ಸುಖನೋ ಜೊತೆಗಿದ್ದಿದ್ರೆ ಚಲೋ ಆಗ್ತಿತ್ತು. ಕೆಲಸ ಮಾಡು. ಸಿದಣ್ಣ, ಏನು ತಂದಿದ್ಯಾ? ಇನ್ನೇನು ತಂದಿರ್ತಾನೆ, ರೊಟ್ಟಿ. ಅನ್ನ ತಿಂತೀನಿ ಬೇಜಾರಾಗದೆ ರೊಟ್ಟಿ ಕೊಡೋಣ. ನಿಮ್ಮ ಕಡೆ ಅನ್ನ ಮಾಡಲ್ವಾ? ನಮ್ಮ ಅಪ್ಪ ನಮ್ಮ ಅಜ್ಜ ಎಲ್ಲ ಅನ್ನದ ಮುಖನೇ ನೋಡಿಲ್ವಂತೆ, ಯಾವಾಗೋ ಒಂದ್ಸರಿ ಮಾಡಾರಂತೆ. ನಾ ಸಣ್ಣವಿದ್ದಾಗ ಅವಾಗ ಅವಾಗ ಮಾಡೋರು. ನಮ್ಮ ಮಕ್ಕಳಿಗೆ ಅಂತ ಕಷ್ಟ ಇಲ್ಲ ಬಿಡ್ರಿ. ಸಿದ್ದಣ್ಣ, ನೀನು ಹೇಳ್ತಾರ ನಿಜನಾ? ಏ, ಅನ್ನದ ವಿಷಯದಾಗ ಯಾರ ಸುಳ್ಳು ಹೇಳ್ತಾರ? ಕಾಣ್ತ ಇಲ್ಲ, ಕಾಣಿಸ್ತಾನೆ ಇಲ್ಲ. ಲೇ, ಇಲ್ಲೇ ಹಿಂದೆ ಇದ್ದೀನಿ ನೋಡ್ಲ. ಓ, ನಾವೆಲ್ಲೋ ಬೀಜ ಬಿತ್ತನೆ ಮಾಡಕ್ಕೆ ಹೋಗಿದ್ವಿ ಅನ್ಕೊಂಡಿದ್ವಿ. ಓ, ಇನ್ನೂ ಬಿಟ್ಟಿಲ್ವಾ ಅದನ್ನ? ಹೆಂಗ್ ಬಿಡ್ತಾನೆ, ಹೋದ್ಸಲ ಕಾಡಿಗೆ ಬೆಂಕಿ ಬೀಳದೆ ಹೋಗಿದ್ದಿದ್ರೆ ಕೋಟಿ ಕೋಟಿ ಮಾಡ್ಕೋತಿದ್ದ. ಯಾವ ನನ್ನ ಮಗ ಹೇಳಿದ್ದು ಕೋಟಿ ಅಲ್ಲ, ಕೂದಲು ಸಿಗಲ್ಲ. ಪೊಲೀಸ್ನವ್ರು ಬಂದು ಎತ್ತಕೊಂಡೋಗಿ ಅಂಡ ಮೇಲೆ ಹಚ್ಚಿಸ್ದಾಗ ಗೊತ್ತಾಯ್ತದೆ. ಅದೆಲ್ಲ ಬಿಟ್ಟು ಸಾನೆ ವರ್ಷ ಆಯಿತು. ಬಿಟ್ಟಿದ್ರೆ ನಿನಗೆ ಒಳ್ಳೆಯದು. ಮತ್ತೆ ಅವಾಗಲೇ ಕೆಲಸ ಮಾಡ್ಬೇಕಾದ್ರೆ ಗಮ್ ಅಂತಿತ್ತು. ಸುಮ್ಮನೆ
ನಂಗೆ ಸೇದಕ್ಕಂತ ಮನೆಯಿಂದ ಬೆಳ್ಕೊಂಡಿದ್ದೀನಿ. ಮನೆಯಿಂದ ಬೆಳೆಯಕದೇನು ದಂಟನ್ ಸೋಪ, ಮೊದಲು ಕಿತ್ತಾಕಲ್ಲಿ ಒಂದು ಸಲ ಕೇಸಲ್ಲಿ ಫಿಟ್ ಆದರೆ ಮನೆ ಹತ್ರ ಸುಮ್ಮ ಸುಮ್ಮನೆ ಆದರೂ ಬಂದು ಕರ್ಕೊ ಹೋಯ್ತಾರೆ. ನೀವು ಯಾವ ವಿಚಾರದ ಬಗ್ಗೆ ಮಾತಾಡಕತ್ತೀರಿ? ಗಾಂಜಾ. ಅದೇನು ಗಾಂಜಾ ಅಂತ ಹೇಳೋದು ಬೇರೆ ಹೇಳ್ತಾ ಇದೆಯಾ? ಸೇರ್ತೆ ಸಿದ್ದಣ್ಣ. ಓಯ್, ಅವನಿಗೆ ಅಭ್ಯಾಸ ಇಲ್ಲ, ಸುಮ್ಮನಿರಲಿ. ಏನೋ ಮೊದಲು ತಿಂಗಳಿಗೊಂದು ಸಲ ಕುಡಿತಿದ್ದ, ಈಗ ಇಲ್ಲಿ ಬಂದಮೇಲೆ ಚಳಿಗೆ ಅಂತ ಡೈಲಿ ಹಾಕಂತವನೆ. ಹಂಗೇನಾರ ಸೊಪ್ಸೆದ ಕಲಿಸ್ಬಿಟ್ರೆ ಅವನ ಮನೆ ಮಠ ಮಾರ್ಕೋಬೇಕಾಯ್ತದೆ. ಏನ್ರಪ್ಪ, ನನ್ನ ಕಷ್ಟ ಯಾರಿಗೆ ಹೇಳೋಣ ಹೇಳು? ಅವ್ರವ್ರ ನೇರಕ್ಕೆ ಮಾತಾಡ್ತಾರೆ. ಯಾಕಪ್ಪ, ಏನಾಯ್ತು? ಹೋದ ವರ್ಷ ನಮ್ಮ ಅಣ್ಣ ಸತ್ತ. ಹಾಂ. ಅವನ ಹೆಂಡ್ತಿ, ಅವನ ಮಕ್ಕಳು, ನನ್ನ ಅವ್ವ, ನನ್ನ ಮಕ್ಕಳು, ಇವ್ರು ಕೊಡೋ ಸಂಬಳನ ಯಾರಿಗೆ ಸಲ್ತದೆ ಹೇಳು? ಎರಡು ಕೈ ದುಡಿಬೇಕು, 16 ಕೈ ತಿನ್ನಬೇಕು. ಯಾಕೆ, ನಿಮ್ಮ ಅಣ್ಣಿಗೆ ಏನಾಗಿತ್ತು? ಅವನು ಇದೇ ಎಸ್ಟೇಟ್ ಕೆಲಸ ಮಾಡ್ತಿದ್ದ. ಹ್ಞೂ. ನಾವು ಊಟ ಮಾಡ್ತಿದ್ವಲ್ಲ, ಅಲ್ಲಿ ಹಾವು ಕಚ್ಚಿ ಸತ್ತೋದ. ಇಲ್ಲಿ ಸತ್ತರೆ ಉಳಕ್ಕೆ ಜಾಗನೂ ಕೊಡಲ್ಲ, ಸುಡಕ್ಕೆ ಸೌದೆನೂ ಕೊಡಲ್ಲ. ಸತ್ತವನು ಕೆಟ್ಟ ಅಷ್ಟೆ. ಬೇಸರ ಮಾಡ್ಕೊಳ್ಳ ಅಂದ್ರೆ ನೀನೊಂದು ಮಾತು ಕೇಳ. ಹ್ಞೂ. ನೀ ಯಾಕಿನ್ನೂ ಲಗ್ನ ಮಾಡ್ಕೊಂಡಿಲ್ಲ? ಮದುವೆ ಸಂಸಾರ ಎಲ್ಲ ಆಗೋಯ್ತು. ಮದುವೆ ಆಗೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಬರ್ತಾ ಬರ್ತಾ ಅವನಿಗೂ ಹೆಂಡ್ತಿಗೂ ಆಗ್ತಾನೇ ಇರಲಿಲ್ಲ. ಒಂದಿನ ನನ್ನ ಹೆಂಡ್ತಿ ಅವನಿಗೆ ಯಾವುದೋ ವಿಚಾರಕ್ಕೆ ಹೊಡೆದ್ಬಿಟ್ಲು. ಹಾಂ. ಅವತ್ತೆ ಕೋಪಕ್ಕೆ ನನ್ನ ಹೆಂಡ್ತಿ ಮೇಲೆ ಕೈ ಮಾಡಿದೆ ಅಷ್ಟೇ. ಆಮೇಲೆ ಕೋರ್ಟು ಕೇಸು ಅಂತ ಹೋಗಿ ಕೊನೆಗೆ ಡೈವರ್ಸ್ವರೆಗೂ ಬಂತು. ಹಂಗಾಗಬಾರ್ದಿತ್ತು. ನಮ್ಮ ಮೂಂಗೆ ಅಂತ ಇರೋನು ನನ್ನ ಒಬ್ಬನೇ ಮಗ. ನನಗೆ ಇನ್ನೊಬ್ಳು ಅಕ್ಕ ಇದ್ದಾಳೆ. ಮದುವೆ ಆದಮೇಲೆ ಇಲ್ಲಿವರೆಗೂ ತಿರುಗೇ ನೋಡಿಲ್ಲ. ಹ್ಞೂ. ನಾವು ಅಷ್ಟೇ ಸುಮ್ಮನಾಗ್ಬಿಟ್ವಿ. ನಮ್ಮವ್ವ ಸ್ವಲ್ಪ ಮಾತು ಜಾಸ್ತಿ ಅಷ್ಟೆ, ಮಗಿನ ಥರ ಅವಳು ಬಿಡೋಕ್ಕಾಗಲಿಲ್ಲ. ಅದಕ್ಕೆ ನನ್ನ ಹೆಂಡ್ತಿನ ಬಿಟ್ಬಿಟ್ಟೆ.
ಮದುವೆ ಆದರೆ ಯಾರು ಬೇಕಾದರೂ ಎಂಟಿ ಆಗ್ತಾರೆ, ಎಲ್ಲರೂ ಹೂವು ಆಗ್ತಾರ, ಆಗಲ್ಲ. ಆಮೇಲೆ ಇನ್ನೊಂದು ಮದುವೆ ಆಗುವಂಥ ಹೂವು ಹೇಳ್ತು, ಆದರೆ ನನಗೆ ಇಷ್ಟ ಇರಲಿಲ್ಲ. ಬೇಗ ಎತ್ಬಿಡು, ಹೋಗೋಣ. ನೀಲಾ ಬಾರವಾ. ಏನ್ ಮಾಡ್ತಾ ಇದೀಯಾ? ಇನ್ನೇನು ಅಡುಗೆ ತಗೋ. ಇದನ್ನ ಏನವ ಇದು? ಇದು ಬಿದಿರಿನ ಕಳಾಲಿ ಅಂತ, ಇದರಿಂದ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಯ್ಯೋ, ಇದು ನಮಗೆ ತಿಂದು ರೂಢಿ ಇಲ್ಲ, ನನಗೆ ಮಾಡೋಕ್ಕೂ ಬರೋದಿಲ್ಲ, ಬೇಡವ. ಇಲ್ಲಿ ಕಾಯಿಲೆ ಕಸಾಲೆ ಜಾಸ್ತಿ, ಈ ಬಿದಿರಿನ ಕಳಾಲೆಯಿಂದ ಸಾರು ಮಾಡ್ಕೊಂಡು ತಿಂದರೆ ಎಂಥ ಕಾಯಿಲೆ ಕಸಾಲೆನೂ ಹೊಂಟೋಗ್ತದೆ. ರಾತ್ರಿ ಅಕ್ಕಿ ತೊಳೆದು ನೀರಲ್ಲಿ ನೆನೆಸ್ಬಿಡೋದು, ಬೆಳಿಗ್ಗೆ ಹೆಚ್ಚಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ತಗೋ ಮಾಡು, ನಾನು ಹೇಳ್ಕೊಡ್ತೀನಿ ನಿಂಗೆ. ಆತವ ತಗೊಳೆ. ನಮ್ಮ ಮಂಜ ಊಟಕ್ಕೆ ಬರೋ ಟೈಮ್ ಆಯಿತು, ನಾನೇನು ಬರಲಾ? ಆತವ. ಯವ್ವ, ಇಲ್ಲೇನವ ಇಲ್ಲಿ? ಕುರಿ ಮೇಕೆ ತಿನ್ನೋದನ್ನೆಲ್ಲ ತಿಂತಾರೆ, ಬಿದ್ರನ್ನ ಯಾರಾದರೂ ತಿಂತಾರಾ? ಒಂದೊಂದು ಊರಲ್ಲಿ ಒಂದೊಂದು ಥರ, ನಾವು ಅಭ್ಯಾಸ ಮಾಡ್ಕೊಂಡಂಗೆ ಅಷ್ಟ ಅದು. ಯವ್ವ, ಅವತ್ತು ಅಣಬೆ ಸಾರು ಮಾಡಿದ್ದಲ್ಲ, ಅದನ್ನ ಇನ್ನೊಂದು ಸತ ಮಾಡವಾ? ಥೂ, ನನಗೆ ಅಣಬೆ ಸಾರು ಇಷ್ಟ ಇಲ್ಲ. ಓ, ಯಾಕಪ್ಪ? ನಿಂಗೆ ನಾಟಿ ಕೋಳಿ ಹಿಡಿದು ಹಸಿ ಖಾರ ಸಾರು ಮಾಡಿಕೊಡ್ಬೇಕಾ? ಇದನ್ನ ಎಲ್ಲಿಂದ ತಕೊಂಡ್ ಬಂದು? ಸಂಜೆ ಹೋಗ್ತಿದ್ನ, ಮ್ಯಾನೇಜರ್ ಮಗ ಬಾಲೇಸಿ ಅಂತ ಕರೆದ. ನಾ ಬಾಲೇಸಿತ್ತೇ ಅವ್ನು ಬ್ಯಾಟ್ ಮಾಡ್ತಿದ್ದ. ಸಂಜೆ ಮನೆಗೆ ಬರುವಾಗ ಇದನ್ನ ಕೊಟ್ಟ, ದಿನ ಸಂಜೆ ಆಟಕ್ಕ ಅಂತ. ಕರೆದ್ರು ಅಂತ ಹಂಗೆಲ್ಲ ಹೋಗ್ಬಾರ್ದು. ನೀನೊಂದು ಮಾಡಕ್ಕೆ ಹೋಗಿ ಅದೊಂದು ಆಗದ್ ಬೇಡ, ನಿನ್ನಷ್ಟಕ್ಕೆ ನೀನಿರು. ಈ ಸಲ ನಿನ್ನ ಸಾಲ ತೀರುತ್ತೆ ಅಲ್ವಾ? ಕರಿತೀರಿ, ಕೈಯಲ್ಲಿ ಒಂದು ಸ್ವಲ್ಪ ಉಳಿಬೋದು ಅನ್ಕೊಂಡಿನಿ. ಹಂಗಾದರೆ ಮುಂದಿನ ವರ್ಷದಿಂದ ಈ ಕಡೆ ಬರಲ್ಲ ಅಲ್ವಾ? ಏ, ಹಂಗೆಲ್ಲ ಏನು ತಲೆಯಲ್ಲ. ಕೂಲಿ ಇಲ್ಲದೆ ಇದ್ದರು ನಿಮ್ಮ ತಾಯಿ ನೋಡೋಕ್ಕಾದರೂ ಇಲ್ಲಿ ಬರ್ತೀನಿ. ನನ್ನ ಹೆಂಡ್ರು ನಿಮ್ಮ ಮೌನ ಭಾಳ ಹೆಚ್ಕೊಂಡವಳೆ. ಹ್ಞೂ, ಮೊದಲೋಗಿ ಮಕ್ಕಳ ಶಾಲೆಗೆ ಹಾಕ್ಬೇಕು. ಒಳ್ಳೆ ಚೆನ್ನಾಗಿ ಓದೋ ಮಕ್ಕಳು, ಮೇಷ್ಟ್ರ ಹತ್ರನೇ ಬೇಸ್ ಅನ್ಸ್ಕೊಂಡ್ರೆ ನನ್ನ ತೀಟೆಗೋಸ್ಕರ ಅವನ ಶಾಲೆ ಬಿಡಿಸ್ದಂಗೆ ಆಗ್ಯದ. ಏನು ಮಾಡ್ತಾ ಇದ್ದೀರಾ? ಬೇಲಿ ಕಟಾವು ಮಾಡ್ತಾ ಇದ್ದೀವಿ ಸರ್. ಹಾಂ ಸರಿ, ಹೊರಡಿ. ಅಲ್ಲೇ ಮಂಜಾ ಸರ್, ಈ ಮರಗಳನ್ನೆಲ್ಲ ಒಂದು ಸ್ವಲ್ಪ ಸವರ್ಬೇಕಾಗಿತ್ತಲ್ಲೋ. ಏ ಹೋಗಿ ಸರ್, ಹೋದ ಸಲ ಆಗಿದ್ದು ಬೆನ್ನವೇ ಇನ್ನೂ ಹೋಗಿಲ್ಲ. ನನ್ನ ಕೈಲಂತೂ ಆಗೋಕ್ಕಿಲ್ಲ, ಬೇರೆ ಯಾರಾದರೂ ಇದ್ದರೆ ಹೇಳ್ತೀನಿ ಸರ್. ಹಾಂ ಹಾಂ ಸರಿ, ಹೊರಡು. ಹ್ಞೂ ಬರ್ತೀನಿ ಸರ್. ಆ ಕೆಲಸ ನಾವೇ ಮಾಡ್ಬೋದಲ್ಲ? ಆಗುತ್ತೆ, ಸ್ವಲ್ಪ ಕಷ್ಟ. ಅದಕ್ಕೆ ಅಂತ ಬೇರೆ ಜನನೂ ಇರ್ತಾರೆ, ಕೂಲಿನೂ ಜಾಸ್ತಿ ಕೊಡ್ತಾರೆ. ದಿನಕ್ಕೆ 750 ರೂಪಾಯಿ ಸಿಗುತ್ತೆ, ಮಾಡೋದು ಕಷ್ಟ. ನನಗೆ ಕೊಡಿಸು, ನಾನೇ ಮಾಡ್ತೀನಿ. ರೊಕ್ಕ ಜಾಸ್ತಿ ಸಿಕ್ಕರೆ ನನಗೂ ಸಹಾಯ ಆಗ್ತದ. ಏ, ನಿಮ್ಮ ಊರಲ್ಲಿ ಜಮೀನು ತಗೊಳ್ಳೋಣ ಅಂತ ಏನಾದರೂ ಮನ್ಸು ಮಾಡ್ತಾ ಇದೆಯಾ? ಹೆಂಗೆ? ಏ, ಜಮೀನ್ದೆಲ್ಲ ಕನಸು, ಅಡ ಇಕ್ಕಿರೋ ಮನೆ ಪತ್ರಗಳನ್ನು ಬಿಡಿಸ್ಕೊಂಡ್ರೆ ಸಾಕಾಗ್ಯದ. ಸಿದ್ದಣ್ಣ, ನಿನಗೆ ಒಳ್ಳೇದಾಗತ್ತೆ ಅಂದರೆ ನಿನ್ನ ಜೊತೆ ನಾನಿರ್ತೀನಿ, ಆ ಕೆಲಸ ನೀನೇ ಮಾಡುವಂತೆ. ಬಾ ಹೋಗೋಣ.
ಯಾಕೆ ನಿಲ್ಲವ ಮುಂಜಾನಿಂದ ಸಪ್ಗದಿ? ನಂಗೆ ಮಕ್ಕಳು ನೆನಪಾದಂಗ ನಿಂಗೂರ್ ನೆನಪಾತೇನ? ಏ ಹಂಗೇನಿಲ್ಲವ, ಮುಂಜಾಲಿಂದ ಶಕುನ ಸರಿಯಾಗ್ತಿಲ್ಲ. ಯಾಕೋ ಬಲ್ಗಣ್ಣು ಒಂದೇ ಸಮ ಕೊಡ್ಕತ್ತಾ ಅದು. ಬಲ್ಗಣ್ಣೆ ಒಡ್ಕೊಂಡ್ರೆ ಒಳ್ಳೇದಾಕದ್ ಬಿಡು. ನಾ ಎಲ್ಲೋ ಊರ್ ನೆನ್ಸ್ಕೊಂಡು ಜರ್ಕೊಂಡಿರ್ಬೇಕು ಅನ್ಕೊಂಡಿದ್ದೆ. ಅಯ್ಯೋ ಬಿಡವ, ಏನು ಸಂಪತ್ತು ಸೌಕರ್ಯ ಅದ ಅಂತ ಊರ್ ನೆನ್ಸ್ಕೋಬೇಕು. ಯವ ಯವ ಅಕ್ಕಂಗ್ ಹುಷಾರಿಲ್ಲ, ಅಜ್ಜಿ ಕರೆಕತ್ತಾರ. ಬಂದಿದ್ದಡಿ ನಡಿ. ಲಕ್ಷ್ಮಿಗೇನಾತು? ಸಮಾಧಾನ ಸಮಾಧಾನ, ಅವಳಿಗೇನೂ ಆಗಿಲ್ಲ. ಲಕ್ಷ್ಮಿ ದೊಡ್ಡವಳಾಗಿದ್ದಾಳೆ. ಹೌದಾ? ಓ ಕಣವ ಬಾ ಒಳಗೆ. ಸಿದ್ದಣ್ಣ, ನಿನ್ಗೆ ಮರ ಹತ್ತಕ್ಕೆ ಬರುತ್ತಾ? ಏ ನಮ್ಮೂರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಮರಕೋತಿ ಆಡುವಾಗ ಮರ ಹತ್ತಿತ್ತು. ಅದಾದ್ಮೇಲೆ ಮರನೇ ಹತ್ತಿಲ್ಲ. ಮರ ಹತ್ತಕ್ಕೆ ನಮ್ಮೂರಲ್ಲಿ ಮರನೇ ಇಲ್ಲ. ಬರೀ ಹತ್ತಕ್ಕೆ ಬಂದರೆ ಆಗಲ್ಲ, ಪಾಚಿ ಆಯ್ತಾ, ಚೇನ್ ಆಯ್ತಾ, ಜಿಗಣೆ ಆಯ್ತಾ ಅಂತ ನೋಡ್ಕೋಬೇಕು. ಇಲ್ಲಿ ಒಣಗಿರೋ ಕೊಂಬೆ ಮೇಲೆ ಹಸಿ ಗಿಡಗಳು ಚಿಗರಿರುತ್ತೆ ಆಯ್ತಾ, ಅವನ್ನೆಲ್ಲ ನೋಡ್ಕೊಂಡು ಹುಷಾರಾಗಿ ಕತ್ತರಿಸ್ಬೇಕು. ನೋಡು, ನನಗೆ ಅದೆಲ್ಲ ಅಭ್ಯಾಸ, ಅದೇ ನಾನು ಕತ್ತರಿಸ್ತೀನಿ. ನಿನ್ನ ಕೆಳಗಡೆ ಆ ರೆಂಬೆಗಳೆಲ್ಲನೂ ಒಂದು ಕಡೆ ಹಾಕು. ಆಯ್ತು ಮಂಜಣ್ಣ. ಹಾಂ ನಡಿ. ಹಾಂ ನಡಿ ಬಾ. ಸಿದ್ದಣ್ಣ. ಹಾಂ ಇಡ್ಕೋ ಮಚ್ಚು. ಮೇಲೋದ್ಮೇಲೆ ಕೊಡು. ಹತ್ತು ಕೊಡು ಸಿದ್ದಣ್ಣ. ಹಾಂ ತಗ. ಹುಷಾರು? ಹಾಂ. ಹಾಂ ಕಡಿಯೋದು.
ಸಿದ್ದಣ್ಣ, ನಾನು ಸ್ವಲ್ಪ ಮೇಲಕ್ಕೆ ಹೋಯ್ತೀನಿ, ಇವನ್ನೆಲ್ಲನೂ ಪಕ್ಕಕ್ಕೆ ಹಾಕು. ಹಾಂ, ಆಯ್ತಾಯ್ತು. ತಡಿಯೋ, ಬಂದೆ, ಯಾರನ್ನಾರು ಕರೆದು ಬರ್ತೀನಿ. ಕಾಂತ, ರಾಜ, ರವಿ, ಮಂಜಣ್ಣ ಬಿದ್ದನ್ ಬರ್ರ, ಬರ್ರಿ. ಮಂಜ, ಏನಾಯ್ತಪ್ಪ ನಿಂಗೆ? ಮಂಜ, ಏನಾಯ್ತು? ಸಿದ್ಧ, ಕಾಂತ, ಏನಾಯ್ತ್ರೋ? ಒಂಚೂರು ಹುಡುಕಿರುತ್ತೆ ಅಷ್ಟೇ, ಏನೂ ಆಗಿಲ್ಲ. ಸುಮ್ಕಿರು, ಏನಾಗಿಲ್ಲ ಬಿಡವ್ವ. ಆಸ್ಪತ್ರೆಗೆ ಹೋಗೋಣ ನಡ್ರಿ. ಸರಿ, ಬನ್ನಿ, ಹೋಗೋಣ. ಎದಳವ, ನಡೆಯುವ ನೀನು. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ನನಗೋಸ್ಕರ ಹೆಂಡತಿನೇ ಬಿಟ್ಬಿಟ್ಟು ಬಂದ. ಅವನಿಗೆ ಏನಾದರೂ ಆಗ್ಬಿಟ್ರೆ ನಾನು ಹೇಗಪ್ಪ ನೋಡ್ಕೊಳ್ಳಿ? ಅವ್ವ, ನೀನು ಚೆನ್ನಾಗಿರ್ಬೇಕಣವ ಅಂತಿದ್ದೆ ಜೀವ. ಅವನನ್ನು ನೆನೆಸ್ಕೊಂಡ್ರೆ ಕರುಳಕ್ಕೆತ್ತು ಬರ್ತದೆ ಕಣಪ್ಪ.
ಹುಟ್ಟದಾಗಿಂದ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತವನ್ಗೆ ಯಾಕಪ್ಪ ಇಂಥ ಶಿಕ್ಷೆ ದೇವ್ರೆ? ಏನು ಆಗಂಗಿಲ್ಲವ, ಸಮಾಧಾನ ಮಾಡ್ಕ. ಅಮ್ಮ, ಅವರ ಪೆನ್ ಮೂಳೆಗೆ ಎಟ್ ಬಿದ್ದುಬಿಟ್ಟಿದೆ, ತಲೆಗೂ ಎಟ್ ಬಿದ್ದಿದೆ, ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿದೆ. ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಅವ್ರು ಉಳಿಯೋದು ಕಷ್ಟ. ಕೆಳಗಡೆ ಒಂದು 50,000 ರೂಪಾಯಿ ಕಟ್ಟಿ ಬನ್ನಿ, ನಾವು ಆಪ್ರೇಷನ್ಗೆಲ್ಲ ರೆಡಿ ಮಾಡ್ಕೋತೀವಿ. ಸರಿ ಸರ್. 50,000 ಎಲ್ಲಿಂದ ತರದಪ್ಪ? ಡ್ರೈವರಣ್ಣ, ಮ್ಯಾನೇಜರ್ಗೆ ಒಂಚೂರು ಫೋನ್ ಮಾಡಿಕೊಡು. ಯಾಕೆ, ಏನಾಯ್ತು? ಡಾಕ್ಟ್ರು ದುಡ್ಡು ಕಟ್ಟ್ರಿ ಅಂತವ್ರೆ. ಅದಕ್ಕೆ ಕೆಲಸ ಮಾಡಿರೋ ದುಡ್ಡು ಕೇಳಿದ್ರೆ ದಾನ ಕೊಟ್ಟಂಗೆ ಆಡ್ತಾನೆ. ಇನ್ನೇನಾದರೂ ಹಾಸ್ಪಿಟ್ಲದು ಅಂತ ಹೇಳಿದ್ರೆ ಇನ್ನೇನೇನು ಹೇಳ್ತಾನೋ. ನಾನು ಫೋನ್ ಮಾಡಿಕೊಡ್ತೀನಿ, ನೀನೇ ಕೇಳ್ಕೊ. ಹಲೋ ಹಲೋ ಸರ್, ಇದು ಗವಿಸಿದ, ಇದು ಹಾಸ್ಪಿಟ್ಲದೇನೋ ಮಾತಾಡಬೇಕಂತ ನಿಮ್ಮ ಜೊತೆ, ಅದಕ್ಕೆ ಕೊಡ್ತೀನಿ, ಮಾತಾಡಿ. ಸೌಕರ್ಯ, ನಾನು ಗವಿಸಿದ್ದ. ಮಂಜ ಮರದಿಂದ ಬಿದ್ದು ಸೊಂಟ ಮುರ್ಕೊಂಡವನೆ, ಡಾಕ್ಟ್ರು ದುಡ್ಡು ಕಟ್ಟ್ರಿ ಅಂತವ್ರೆ ಅದಕ್ಕೆ. ಏ, ಸೊಂಟ ಉಳ್ಕಿರುತ್ತೆ, ಅಲ್ಲೇ ಎಲ್ಲಾದರೂ ಪುತ್ತೂರು ಕಟ್ಟ ಹಾಕ್ತಾರೆ, ಹಾಕಿಸ್ಕೊಂಬಾ. ಹಂಗಲ್ಲ ಸೌಕರ್ಯ, ಅದು ಏ ತೋಟಕ್ಕೆ ನಡಿ, ಮ್ಯಾನೇಜರ್ ಹತ್ರ ಹೋಗಿ ಮಾತಾಡೋ. ಸರಿ ಬನ್ನಿ. ಸೌಕಾರ, ಅದು ಮಂಜ. ಅಲ್ಲ ಕಣ್ರೋ, ನಿಮ್ಮ ಮೈ ಮೇಲೆ ಜ್ಞಾನ ಇಲ್ಲದೆ ಬಿದ್ದು ನಮ್ಮನ್ನು ಕಾಸು ಕೇಳೋ ಸರಿನಾ? ತಗೋ, 2,000 ಕೊಡ್ತಾ ಇದ್ದೀನಿ, ಮತ್ತೆ ಕಾಸು ಅಂತ ಬರಬೇಡ. ಸೌಕಾರ, ಡಾಕ್ಟ್ರ್ ನೋಡಿದ್ರೆ 50,000 ರೂಪಾಯಿ ಕೇಳಕ್ಕತ್ತಾರ, ನೀವು ನೋಡಿದ್ರೆ 2,000 ರೂಪಾಯಿ ಕೊಟ್ಟಿರಿ, ಹಿಂಗೆ ಮಾಡಿದ್ರೆ ಹೆಂಗೆ? ನೋಡೋ, ಕೆಲ್ಸಕ್ಕೆ ಸರಿಯಾಗಿ ಕೂಲಿ ಕೊಡ್ತೀವಿ, ಹುಷಾರಿಲ್ಲ ಅಂದರೆ 200-300 ಹಾಗೆ ಕೊಟ್ಬಿಡ್ತೀವಿ. ನಿನಗೆ 2,000 ರೂಪಾಯಿ ಕೊಟ್ಟಿದ್ದೀನಿ, ಮೇಲೆ ಬೇಕಾದ್ರೆ 500 ರೂಪಾಯಿ ಕೊಡ್ತೀನಿ, ನಮ್ಮ ಕೈಯಲ್ಲಾಗೋದಷ್ಟೇ. ನಿಮ್ಮನ್ನು ಕರೆಸೋದು ಕೆಲಸ ಮಾಡಿಸೋಕ್ಕೆ, ಸಾಕಕ್ಕಲ್ಲ. ಸೌಕರ್ಯ, ಏ ಹಾಂ ಬನ್ನಿ ಸೌಕರ್ಯ ಹೇಳಾಯ್ತು ಬನ್ನಿ. ಮಂಜಣ್ಣ ಹೆಂಗದನ? ಜಾಸ್ತಿ ಏಟಾಗ್ಯದ, ಲಗೂನ ಆಪ್ರೇಷನ್ ಮಾಡಬೇಕು, ರೊಕ್ಕ ಕಟ್ಟು ಅಂದರು, ನಮ್ಮ ಹತ್ರ ರೊಕ್ಕಿಲ್ಲ. ಎಷ್ಟು ಕಟ್ಟಬೇಕು? 50,000. 50,000? ಅಷ್ಟೊಂದ? ಮ್ಯಾನೇಜರ್ ಏನಂದ್ರು? ಏನಂತಾರ, ನಿಮ್ಮ ನಿಮ್ಮ ಕಷ್ಟ ನಿಮ್ಮದು ಕಣ್ರಪ್ಪ ಅಂದ. ಈಗೇನು ಮಾಡೋದು? ಏನು ಮಾಡೋದು ತಿಳಿವಲ್ದು. ನಮ್ಮ ಹತ್ರ ಇರೋದನ್ನೇ ಕೊಟ್ರ ರೊಕ್ಕ ಯಾವಾಗ ಬೇಕಾದರೂ ದುಡಿಬೋದು, ಮನುಷ್ಯ ಸಿಗ್ತಾನ? ನಮ್ಮ ಅಣ್ಣಂಗೋ ತಮ್ಮಂಗೋ ಹಿಂಗಾಗಿದ್ದಿದ್ರೆ ನಾವು ಮಾಡ್ತಿರ್ಲಿಲ್ವಾ?
ನೀ ಹೇಳೋದು ಕರೆ ಐತೆ. ಮಂಜ ನಮಗೋಸ್ಕರ ಮರ ಹಸನು ಮಾಡೋಕೆ ಒಪ್ಕೊಂಡ. ನಾ ಮರ ಹತ್ತೀನಿ ಅಂದ್ರೆ ಕೇಳ್ದ ಅವನ ಮರ ಹತ್ತಿದ. ಒಂದು ನಮೂನಿ ನಮ್ಮಿಂದಲೇ ಅವನಿಗೆ ಹಿಂಗಾಗೈತೆ. ಇಂಥ ಕಾಲದಲ್ಲಿ ನಾವು ದೊಡ್ಡ ಮನಸ್ಸು ಮಾಡಲಿಲ್ಲ ಅಂದ್ರೆ ಭಾಳ ಸಣ್ಣವರಾಗಿಬಿಡ್ತೀವಿ. ದೇವ್ರು ಮೆಚ್ಚಂಗಿಲ್ಲ. ರೊಕ್ಕ ತಾಂಬಾವ್ ಹೋಗು. ತಲೆಗೆ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರೂ ಏನೂ ಪ್ರಯೋಜನ ಆಗ್ತಿಲ್ಲ. ಬೇರೆ ಯಾವುದೇ ಆಸ್ಪತ್ರೆಗೆ ಹೋದರೂ ಏನೂ ಪ್ರಯೋಜನ ಇಲ್ಲ. ತಾತ್ಕಾಲಿಕವಾಗಿ ವೆಂಟಿಲೇಟ್ರಲ್ಲಿ ಇಟ್ಟಿದ್ದೀವಿ. ಯಾವಾಗ ಬೇಕಾದರೂ ಹಾರ್ಟ್ ಬೀಟ್ ನಿಂತು ಹೋಗ್ಬೋದು. ಸಾರಿ. ಬಟ್ವಾಡಿ ತಗೊಂಡು ಎಲ್ಲೂ ಹೋಗ್ಬೇಡಿ. ಎಲ್ಲ ಇಲ್ಲೇ ಇರಿ. ಓ ಗವಿಸಿದ್ದ, ನಿಂದು ನಿನ್ನ ಹೆಂಡ್ತಿದ್ದು. ಸರಿ ಸೌಕರ. ನೋಡಿ, ಇನ್ನೊಂದು ವಾರದಲ್ಲಿ ಕೆಲಸ ಮುಗಿಯುತ್ತೆ. ಆಮೇಲೆ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗೆ ಹೋಗ್ಬೋದು. ಗವಿಸಿದ್ದ, ಮನೆಗಳೆಲ್ಲ ಖಾಲಿ ಆದಮೇಲೆ ಲಾಕ್ ಮಾಡಿ ಕೀಗಳನ್ನೆಲ್ಲ ನಮ್ಮ ಆಫೀಸಿಗೆ ತಲುಪಿಸು. ಆಯ್ತು ಸೌಕರ. ಹ್ಞೂ, ಹೋಗಿ. ಎಲ್ಲರೂ ಹೊರಟವ್ರೆ, ಗಾಡಿ ಎಷ್ಟೊತ್ತಿಗೆ ಬರುತ್ತೆ ಕೇಳು. ಎಲ್ಲಿಗೆ ಹೋಗೋದು?
ನಮ್ಮ ಹತ್ರ ಇರೋ ರೊಕ್ಕದಲ್ಲಿ ಸಾಲ ತೀರ್ಸೋಕ್ಕಾಗಲ್ಲ. ಊರಿಗೋದ್ರೆ ಮಲ್ಯಾಣ್ ಸುಮ್ಮನೆ ಬಿಡ್ತಾನ? ಕೆಲಸ ಮುಗ್ದದೆ ಇಲ್ಲಿರಂಗಿಲ್ಲ ಅಂದಿದ್ದಾರೆ, ಮತ್ತೆಲ್ಲಿಗೆ ಹೋಗೋದು? ಕಲ್ಲಪ್ಪಂಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೀನಿ. ಪುಸ್ತಕ ತಾಂಬ. ಡ್ರೈವರಣ್ಣ, ಹಾಂ, ಈ ನಂಬರ್ಗೆ ಒಂಚೂರು ಫೋನ್ ಹಚ್ಕೊಡು. ಈ ನಂಬರ್ಗಾ? ಹ್ಞೂ. ಹಲೋ. ಹಾಂ, ಒಂದು ನಿಮಿಷ ಕೊಟ್ಟೆ. ಹಲೋ ಕಲ್ಲಪ್ಪ, ನಾನು ಗವಿಸಿದ್ದ ಮಾತಾಡೋದು. ಏನಪ್ಪ ಗವಿಸಿದ್ದ, ಎಲ್ಲ ಕೆಲಸ ಎಲ್ಲ ಮುಗಿತಾನೆ? ಏನು ಇವತ್ತ ಹೊಂಟಿಯ ಹೆಂಗ? ಹಾಂ, ಆ ಬಟ್ವಾಡೆಲ್ಲ ಆಗತ್ತೆ ತಾನೆ? ಏ, ಎಲ್ಲ ಆಗೈತೆ ನೋಡು. ನನ್ನ ಹತ್ತಿರ ಕಾಸಲ್ಲಿ ಮಲ್ಲಣ್ಣ ಸಾಲ ತೀರ್ಸೋಕ್ಕಾಗೋಲ್ದು. ಊರಲ್ಲೂ ಕೂಲಿ ಇಲ್ಲ. ನಿನ್ನ ದಮ್ಮಯ್ಯ ಅಂತೀನಿ, ಬೇರೆ ಎಲ್ಲಾದರೂ ಕೆಲಸ ಇದ್ರೆ ಹೇಳು, ಇಲ್ಲಿಂದಲೇ ಹೊಂಟ್ಬಿಡ್ತೀನಿ. ಏನೋ ಇದಕ್ಕಿದ್ದಂಗೆ ಇನ್ನೊಂದು ಬಾಂಬ್ ಹಾಕ್ಬಿಟ್ಟಿಲ್ಲ. ಹಾಂ, ಬೆಂಗಳೂರಾಗ ಒಂದು ಕೆಲಸ ಐತಿ, ಇಲ್ಲಿಗಿಂತ 150 ರೂಪಾಯಿ ಜಾಸ್ತಿ ಕೊಡ್ತಾರೆ. ನೀ ಅಲ್ಲಿ ಹೋಗ್ತೀಯ ಅಂದ್ರೆ ಈಗಿನೀಗ ನಿನಗೆ ಫೋನ್ ಮಾಡಿ ಹೇಳ್ತೀನಿ. ನಿಜವಾಗ್ಲೂ 150 ರೂಪಾಯಿ ಜಾಸ್ತಿನಾ? ಹಂಗಾದ್ರೆ ಹೇಳಪ್ಪ, ಇವತ್ತೇ ಹೊಂಟ್ಬಿಡ್ತೀನಿ. ಹೋಗ್ತೀಯ? ಹಂಗಾರೆ ಒಬ್ಬರು ರಾಜಣ್ಣ ಅಂತದಾರ, ಅವ್ರ ನಂಬರ್ ಬರ್ಕೊ. ಹಂಗಾರೆ ಇರೋಣ, ಹೊಂಟ್ಬಿಡ್ತೀನಿ. ಡ್ರೈವರಣ್ಣ, ಡ್ರೈವರಣ್ಣ, ಹಾಂ, ಈ ನಂಬರ್ ಒಂಚೂರು ಬರ್ಕೊಳ್ಳೋಣ. ಹಲೋ ಹೇಳಿ. 9845 ಓಕೆ, 42 ಓಕೆ, 21 9241. ಹಾಂ ಕಲ್ಲಪ್ಪ, ಬೆಂಗಳೂರಿಗೆ ಹೋದ ತಕ್ಷಣ ಕಾಲ್ ಮಾಡು. ಅವ್ರ ಹೆಸರು ರಾಜಣ್ಣ ಅಂತ, ಕೊಪ್ಪಳದಿಂದ ಕಲ್ಲಪ್ಪ ಕಳಿಸ್ತಾರೆ ಅಂತ ಹೇಳಬೇಕು. ಸರಿ, ಇಡ್ಲೇ ನಾನು. ಸರಿ ಕಲ್ಲಪ್ಪ. ಡ್ರೈವರಣ್ಣ, ಆಯ್ತಾ? ಬರ್ತೀನಿ. ಸರಿ, ಹೋಗಿ ಬನ್ನಿ. ಹ್ಞೂ. ನಮಗೂ ಬೆಂಗಳೂರಲ್ಲಿ ಕೆಲಸ ಸಿಕ್ಕೈತೆ, ಕೂಲಿನೂ ಜಾಸ್ತಿ, ನೀನೊಬ್ಳು ನಮಗೆ ಭಾರ ಆಗಂಗಿಲ್ಲ. ನಮ್ಮ ಜೋಡಿ ಬಂದ್ಬಿಡವ. ಈಗಾಗಲೇ ನೀನು ದುಡ್ದಿರೋ ದುಡ್ಡೆಲ್ಲ ನನ್ನ ಮಗನಿಗೋಸ್ಕರ ಖರ್ಚು ಮಾಡಿ ಕೈ ಖಾಲಿ ಆಗಿರೋದು ನನಗೆ ಗೊತ್ತಪ್ಪ. ಇನ್ನು ನಾನು ನಿಮ್ಮ ಜೊತೆಗೆ ಬಂದು ನಿಮಗೆ ಭಾರ ಆಗಬೇಕಾ? ನನ್ನ ಮಗ ಸತ್ತಿರೋ ವಿಷಯನ ನನ್ನ ಮಗಳಿಗೆ ತಿಳಿಸಿದ್ದಾರೆ, ಅವಳು ಬಂದು ನನ್ನ ಕರ್ಕೊಂಡು ಹೋಗ್ತಾಳೆ. ನಾನು ಇವತ್ತೋ ನಾಳೆನೋ ಬಿತ್ತೋಗೋ ಜೀವ, ಹೇಗೋ ನಡೆಯುತ್ತೆ. ನಿಮ್ಮ ಒಳ್ಳೆತನಕ್ಕೆ ದೇವ್ರು ನಿಮ್ಗೊಳ್ಳೇದು ಮಾಡ್ತಾನೆ. ನಿನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ನೀವು ಹೋಗ್ಬಿಟ್ಟು ಬನ್ನಿ. ಚೆನ್ನಾಗಿರಪ್ಪ, ಬರ್ತೀವಿ, ಒಳ್ಳೇದಾಗ್ಲಿ. ಈ ಊರಲ್ಲೇ ನಮಗೆ ನಸೀಬ್ ಕೈ ಕೊಟ್ಟದೆ, ಅಷ್ಟು ದೊಡ್ಡ ಊರಿಗೆ ಹೋಗಿ ಏನು ಮಾಡೋದು? ಆಗಿದ್ದಾಗಲಿ, ಸಮುದ್ರದಲ್ಲಿ ಈಜಬೇಕು. ಯವ್ವ, ನಾವು ಊರಿಗೆ ಹೋಗ್ತಾ ಇಲ್ವಾ? ಏ, ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ ಕಣವ್ವ, ಅದು ದೊಡ್ಡ ಊರು.
ಅಣ್ಣ ಈ ನಂಬರ್ ಒಂಚೂರು ಫೋನ್ ಹಚ್ಕೊಡ್ರಿ. ಹಲೋ ಅಣ್ಣ, ಇಲ್ಲಿ ನಿಮ್ಮ ಕಡೆ ಯಾರೋ ಮಾತಾಡ್ತಾರಂತ ನೋಡಿ ಮಾತಾಡಿ. ಹಾಂ ಸರಿ, ಕೊಡಿ ಅವ್ರಿಗೆ ಫೋನು. ಅಣ್ಣ ನಾನು ಗವಿಸಿದ್ದ. ಹಾಂ ಕೊಪ್ಪಳದ ಕಲ್ಲಪ್ಪ ನಿಮ್ಮ ನಂಬರ್ ಕೊಟ್ಟಿದ್ದ. ಹಾಂ ನಾವಿಲ್ಲೇ ಮೆಜೆಸ್ಟಿಕಲ್ಲಿ ಅದೀವಿ, ಅವ್ರಿಗೆ ಫೋನ್ ಕೊಡು. ಅಣ್ಣ ನಿಮ್ಮ ಹತ್ರ ಮಾತಾಡ್ತಾರಂತ. ಸರ್ ಹೇಳಿ ಸರ್. ನಾಗರಬಾವಿ ಹತ್ರ ಮಲ್ಲತ್ತಳಿ ಹತ್ರ ಬರ ಕೇಳಿ, ಹೌಸಿಂಗ್ ಬೋರ್ಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಮಲ್ಲತ್ತಳ್ಳಿ ನಾಗರಬಾವಿ ಹೌಸಿಂಗ್ ಬೋರ್ಡ್ ಕಾಲೋನಿಯಾ? ಒಂದು ನಿಮಿಷ ಲೈನ್ ಅಲ್ಲಿರಿ ಸರ್. ಹಾಂ ಮಲ್ಲತ್ತಳ್ಳಿ ನಾಗರಬಾವಿ ಹೌಸಿಂಗ್ ಬೋರ್ಡ್ ಕಾಲೋನಿ. ಸರಿ ಸರ್, ಆಯಿತು ಕಳಿಸ್ಕೊಡ್ತೀನಿ. ಒಂದು ಕೆಲಸ ಮಾಡಿ, ಹಿಂಗೆ ಸ್ಟ್ರೈಟ್ ಹೋಗಿ, ಸಿಟಿ ಬಸ್ ಸ್ಟ್ಯಾಂಡ್ ಐತೆ, ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ಬಸ್ ಹತ್ತಿ, ಬಸ್ ಹತ್ಬಿಟ್ಟು ಮಲ್ಲತ್ತಳ್ಳಿಲಿ ಹೋಗಿ ಇಳ್ಕೊಳ್ಳಿ, ಅಲ್ಲಿ ಇಳ್ಕೊಂಬಿಟ್ಟು ಈ ಅಡ್ರೆಸ್ ತೋರಿಸಿ, ನಿಮ್ಗೆ ಅಡ್ರೆಸ್ ಸಿಗುತ್ತೆ. ಸರಿ ಓಕೆ ಓಕೆ. ಅಯ್ಯ ಬಾರ ಇಲ್ಲ ಬಾಯಿಲೆ, 500 ರೂಪಾಯಿ ಫೈನ್ ಕಟ್ಟು. ಯಾಕೆ ಸರ? ಇಲ್ಲೆಲ್ಲ ಉಚ್ಚೋಗಬಾರ್ದು ಅಂತ ಗೊತ್ತಿಲ್ವಾ? ಅಲ್ಲಿ ದುಡ್ಡು ಕೇಳಿದ್ರು ಸರ, ಅದಕ್ಕೆ ಇಲ್ಲಿ ಮಾಡಿದೆ ಸರ. ಬೆಂಗಳೂರು ಕಣಪ್ಪ, ಇದು ನೀರು ಕುಡಿಯೋಕ್ಕೆ, ಉಚ್ಚೋಯೋದಕ್ಕೆ ಎಲ್ಲದಕ್ಕೂ ಕಾಸು ಕೊಡಬೇಕು. ನನಗೆ ಗೊತ್ತಿಲ್ಲದ್ರಿ ಸರ, ಗೊತ್ತಿದ್ರೆ ಇಲ್ಲಿ ಮಾಡ್ತಿರ್ಲಿಲ್ಲ. ಅಯ್ಯೋ ನಿನ್ನ ಅಲ್ಲಿಂದ ಬರ್ದಿಲ್ವಾ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ? ನನಗೆ ಓದಕ್ಕೆ ಬರಂಗಿಲ್ಲರಿ ಸರ್. ಏಯ್ ಅದೆಲ್ಲ ಕತೆ ಹೇಳ್ಬೇಡ, ಬಾಯಿಲಿ ಫೈನ್ ಕಟ್ಟೋಗು. ಲೇ ಮಧು, ಬೆಳ್ ಬೆಳಗ್ಗೆ ಸ್ಟೇಷನ್ಗೆ ತಾಕೊಂಡೋದ್ರೆ ಏನು ಕೇಸು ಅಂತ ಕೇಳ್ತಾರೆ. ಉಚ್ಚೆ ಕೇಸು ಅಂತ ಹೇಳೋಕ್ಕೆ ಅಜೀಬಾಗುತ್ತೆ. ಹೋಗ್ಲಿ ಬಂದ್ಬಿಡ್ರಿ, ಬನ್ನಿ. ಎಂಥ ಕಾಲ ಬಂತಪ್ಪ, ಉಚ್ಚೆ ಬಂದರೆ ನೆಲ ಕುಯ್ದಲ್ಲಿ ಇನ್ನೇನು ಆಕಾಶ ಕುಯ್ತಾರ? ಈ ಜಾಗೆಲ್ ಬರ್ತಾಣ? ಇಲ್ಲಿ ಕರ್ಕೊಂಡು ಹೋಗ್ಬೇಕಾ? ಬೇಡ, ನಾವೇ ನಡ್ಕೊಂಡು ಹೋಗ್ತೀವಿ. ಹೇಳು, ಮೀಟ್ರ್ ಎಷ್ಟಾಗುತ್ತೋ ಅಷ್ಟೇ ಕೊಡಿ, ಮೀಟ್ರ್ ಮೇಲೆ 1 ರೂಪಾಯಿ ಬೇಡ. ಬೆಳಬೆಳಿಗ್ಗೆ ನಿಮ್ಮದೇ ಬೋಣಿ, ಕೇಳ್ಬಿಟ್ಟು ಹಂಗೆ ಹೋಗಬೇಡಿ. ನಾವೇ ನಡ್ಕೊಂಡು ಹೋಗ್ತೀವಿ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಸೀದಾ ಹೋಗಿ ಎಡಗಡೆ 2ನೇ ರೋಡಲ್ಲಿ ತಿರುಗಬೇಕು, 1 ಕಿಲೋಮೀಟ್ರ್ ಹೋಗಿ, ಯಾರನ್ನಾದ್ರೂ ಕೇಳಿ ಅವ್ರು ಹೇಳ್ತಾರೆ. ಸರಿ ಅಣ್ಣ. Thank you.
ನಮಸ್ಕಾರ ಅಣ್ಣ. ಹಾಂ ನಮಸ್ಕಾರ. ನೀವೇನಾ ಕಲ್ಲಪ್ಪನ ಕಡೆಯವರು? ಹ್ಞೂ ಅಣ್ಣ, ಕಲ್ಲಪ್ಪನೇ ನಿಮ್ಮ ನಂಬರ್ ಕೊಟ್ಟಿದ್ದು. ಏನಯ್ಯ ನೀನು, ಯಾರ್ಯಾರ ಹತ್ರನೋ ಫೋನ್ ಮಾಡಿಸ್ತೀಯ? ಒಂದು ಮೊಬೈಲ್ ಇಟ್ಕೊಳಕ್ಕಾಗಲ್ವಾ? ಅದು ಸರಿ, ಏನು ನಿನ್ನ ಹೆಸರು? ಗವಿಸಿದ್ದ. ಎಷ್ಟು ಜನ ಇದ್ದೀರಾ? ನಾನು, ನನ್ನ ಹೆಂಡ್ರು, ಇಬ್ಬರು ಮಕ್ಕಳದವ್ರಿ. ಏನು ಕೆಲಸ ಮಾಡ್ತೀರಾ? ಏನು ಕೆಲಸ ಕೊಟ್ಟರು ಮಾಡ್ತೀನಿ ರೀ. ಕಟ್ಟಡ ಕಟ್ತೀಯ? ಪ್ಲಮ್ಮಿಂಗ್ ಬರುತ್ತಾ? ಅಟ್ಲೀಸ್ಟು ಎಲೆಕ್ಟ್ರಿಕಲ್ ಕೆಲಸ ಬರುತ್ತಾ? ಹೋಗ್ಲಿ, ಪೇಂಟಿಂಗ್ ಕೆಲಸ ಬರುತ್ತಾ? ನೋಡು, ಕೆಲಸ ಗೊತ್ತಿಲ್ಲದಲ್ಲ ಇರೋನು ಏನು ಕೆಲಸ ಕೊಟ್ಟರು ಮಾಡ್ತೀನಿ ಅಂತಾನೆ. ಅದೇ ಕೆಲಸ ಬರೋನು ಅವನಿಗೆ ಏನು ಕೆಲಸ ಗೊತ್ತಿರುತ್ತೋ ಅದನ್ನು ಮಾತ್ರ ಮಾಡ್ತೀನಿ ಅಂತಾನೆ. ಮತ್ತೆ ನಿನಗೆ ಇನ್ನೇನೇ ಕೆಲಸ ಬರುತ್ತೆ? ಊರಲ್ಲಿ ಕೂಲಿ ಮಾಡ್ತಿದ್ದೆ ಅಣ್ಣ, ಕೆಲಸ ಇಲ್ಲ. ಕೂಲಿಗೋಸ್ಕರ ಇಲ್ಲಿ ಬಂದೀನಿ. ಏನು ಕೆಲಸ ಕೊಟ್ಟರು ಮಾಡ್ತೀನಿ. ಲೋ ಥೋ, ಅದನ್ನೇ ಹೇಳ್ತೀಯಲ್ಲೋ. ನೋಡೋ, ನಮ್ಮಲ್ಲಿ ಸ್ಕಿಲ್ ಲೇಬರ್ಗೆ 650 1000 ರೂಪಾಯಿ ಕೊಡ್ತೀವಿ. ನೀನು ನೋಡಿದ್ರೆ ಅನ್ಸ್ಕಿಲ್ ಲೇಬರು 350 ರೂಪಾಯಿಂದ 400 ರೂಪಾಯಿ ಕೊಡ್ಬೋದು ಅಷ್ಟೇ ನಿನಗೆ. ನೋಡೋ, ಇದೇ ಶೆಡ್ಡು, ತಿಂಗಳಿಗೆ 650 ರೂಪಾಯಿ ಬಾಡಿಗೆ. ಕರೆಂಟ್ ಬಿಲ್ಲಿಲ್ಲ, ನೀರಿನ ಬಿಲ್ಲಿಲ್ಲ. ಬೆಳಗ್ಗೆ 9 ಸಂಜೆ 5 ಕೆಲಸ. ಮಧ್ಯಾಹ್ನ ಊಟಕ್ಕೆ ಟೈಮ್ ಇರುತ್ತೆ. ವಾರಕ್ಕೊಂದ್ಸಲ ಪೇಮೆಂಟ್ ಕೊಡ್ತೀನಿ. ಭಾನುವಾರ ಮಾತ್ರ ರಜಾ. ಆಮೇಲೆ ಅಕ್ಕಪಕ್ಕದವ್ರು ಒಡಬೇಕಾದ್ರು ದುಡ್ಕದ್ರು ಅಂತ ಯಾವುದು ಕಂಪ್ಲೇಂಟ್ ಬರಬಾರ್ದು. ಇಲ್ಲ ಅಣ್ಣ. ಕುಡ್ಕೊಂಡು ಬಂದು ನೀನೇನಾದರೂ ಜಗಳ ಮಾಡಿದ್ರೆ ನಿನ್ನ ಅವಾಗಿಂದ ಅವಾಗಲೇ ಒದ್ದು ಓಡಿಸ್ಬಿಡ್ತೀನಿ. ನಿನಗಿಷ್ಟ ಇದ್ದರೆ ಇರು, ಇಲ್ಲ ಅಂದರೆ ಬಂದಾರಿ ಸುಂಕ ಇಲ್ಲ ಅಂತ ನಡೀತಾ ಇರು. ಇರ್ತೀವ್ರಿ ಅಣ್ಣ, ನಮ್ಮಿಂದ ಏನು ಸಮಸ್ಯೆನೂ ಆಗಲ್ಲ. ಹಾಗಾದರೆ ನಾಳೆಯಿಂದ ಕೆಲಸಕ್ಕೆ ರೆಡಿ ರೀ. ಸದ್ಯಕ್ಕೆ ಈ ಶೆಡ್ಡಲ್ಲಿ ಉಳ್ಕೊಂಡಿರಿ. ಸರಿ, ಬರಲಾ? ನಡಿ ಮನೆಗೆ ಹೋಗು. ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಮನೆಯಾಗೆ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ? ಯವ್ವ, ಪಕ್ಕದ ಮನೆ ಹುಡುಗ ಗವಿಗೆ ಮೊಬೈಲ್ ತೋರಿಸ್ತಿದ್ದ, ನಾನು ನೋಡ್ತಿದ್ದೆ ಅಷ್ಟೇ. ಅವನಂತೂ ಚಿಕ್ಕೋನು, ನಿನಗ್ ಬುದ್ಧಿ ಇಲ್ವಾ? ಯಾರ್ಯಾರನ್ನ ಮನೆಯೊಳಗೆ ಸೇರಿಸ್ತೀಯ? ನೀನೇನು ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ಯಾ? ಯವ್ವ, ನಾನೇನ್ ಮಾಡ್ದೆ ಅಂತ ಹಿಂಗ ಬಯ್ಯಕತ್ತೀಯ ನೀನು? ಎದ್ರು ಮಾತಾಡಿದ್ರೆ ಬಾಯಿ ಮೇಲೆ ಬಾರಿಸ್ತೀನಿ, ಬೋಸುಡಿ.
ಒತ್ತೊತ್ತಿಗೆ ಉಂತಿಯಲ್ಲ ಅದು ನಿನ್ನೆ ನಿಂಗೆ ಆಡಿಸ್ತಾ ಐತೆ. ಮೈ ಮುರಿದು ಕೆಲಸ ಮಾಡಿದ್ರೆ ಗೊತ್ತಾಗಿರೋದು. ಮೊಬೈಲ್ ನೋಡ್ಕೊಂಡು ಮಜಾ ಮಾಡ್ತಿದ್ರ? ನಿಮಗಲ್ಲ, ಒಳಗೆ ಬಂದಿದ್ನಲ್ಲ ಅವನಿಗೆ ಯಾಕೂ ಸುಗಿಬೇಕು. ಇನ್ನೊಂದ್ಸಲ ಮನೆಯೊಳಗೆ ಬಂದು ನೋಡು, ನಿನ್ನ ಕಾಲ್ ಮುರಿತೀನಿ. ಅದ್ಯಾಕೆ ನನ್ನ ಮಗನ ಬೈತೀಯೇ? ನಿನ್ನ ಮಕ್ಕಳನ್ನ ನ್ಯಾಯವಾಗಿಟ್ಕೋ. ಸೀಮೆಗಿಲ್ದೆ ಇರೋ ಮಕ್ಕಳನ್ನ ಎತ್ಬಿಟ್ಟವಳು ಇವಳು. ಅವ್ವ ಸುಮ್ಮನೆ ಇರವ, ಯಾಕವ ಹಿಂಗ ಆಡ್ತೀಯ? ಏನ್ ರಂಬೆ ನೆತ್ತೊಳಂಗ ಆಡ್ತಾಳೆ ಇವಳು? ನನ್ನ ಮಗ ಗಂಡ್ಸು ಕಣೆ, ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ನಿನ್ನ ಮಕ್ಕಳನ್ನ ನೀನ್ ನೆಟ್ಟಿಗಿಟ್ಕೋ. ಅವ್ವ ಲಕ್ಷ್ಮಿ, ಯಾಕವ್ವ ಇಷ್ಟೊತ್ತಿಗೆ ಮನೆಗಿದೆಯಾ? ಸಂಜೆ ಹೊತ್ತು ಮಲಗಬಾರ್ದು, ದರಿದ್ರ ಬರ್ತದೆ. ಎದ್ದಾಳ ಪಕ್ಕದ ಮನೆ ಆ ಬೇವರ್ಸಿ ಜೊತೆ ಮೊಬೈಲ್ ನೋಡ್ಕೊಂಡು ಕುಂತ್ಕೊಂಡಿದ್ಲು, ಬೈದೆ ಅದಕ್ಕೆ ಮಲಗವಳೆ. ಯಪ್ಪ ನಾನೇನು ನೋಡ್ನಿಲ್ಲ ಅಪ್ಪ, ಗವಿ ಒಬ್ಬನೇ ನೋಡ್ತಿದ್ದ ಅಷ್ಟೇ, ಅದಕ್ಕೆ ನಾನು ನೋಡಿದೆ. ಸರಿ, ಅವನು ಅಂದ್ರೆ ಯಾರು? ಪಕ್ಕದ ಮನೆ ಹುಡುಗ, ಅವನ ಹೆಸರು ಗೊತ್ತಿಲ್ಲಪ್ಪ. ನೋಡು, ಹೊಟ್ಟೆಪಾಡಿಗೆ ಅಂತ ಊರು ಬಿಟ್ಟು ಊರಿಗೆ ಬಂದಿರ್ತೀವಿ, ನಮ್ಮ ಹುಷಾರಲ್ಲಿ ನಾವಿರಬೇಕು. ಬಾ, ನಿಮ್ಮವ್ವ ಕೋಪದಲ್ಲಿ ನಾಲ್ಕು ಮಾತಂದಿರ್ತಾಳ, ಅದನ್ನು ಮನಸ್ಸಿಗೆ ಹಚ್ಕೋಬಾರ್ದು. ನೀನು ನಮ್ಮ ಮನೆ ಲಕ್ಷ್ಮಿ ಕಣವ, ನಗು ನಗ್ತಾ ಇರಬೇಕು, ಅಳಬಾರ್ದು. ಬಾಯಿಲಿ ಎದ್ದಾಳ. ಹೆಣ್ಣಲ್ಲಿ ಗಂಡಸ್ತನ ಇರಬೇಕು, ಆವಾಗಲೇ ಪ್ರಪಂಚದಲ್ಲಿ ಬದುಕೋಕ್ಕಾಗೋದು ಹೆಣ್ಣು. ನೀನಿನ್ನೂ ಗಟ್ಟಿ ಆಗಬೇಕು, ಅಳಬಾರ್ದು. ಬಾ, ಊಟ ಮಾಡಬಾ, ಎದ್ದ ಗವಿ. ಸಿದ್ಧ, ಪಟ್ಟಣ ಕೊಡು. ಈ ಬೆಂಗಳೂರಲ್ಲಿ ಯಾರೂ ಮಲಗದಿಲ್ಲ ಅನ್ನಿಸ್ತದ. ಗಾಡಿಗಳು ಯಾವಾಗ ನೋಡಿದ್ರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಾವ. ನೋಡು, ಮಲಗೋ ಟೈಮಲ್ಲಿ ಕೆಲಸ ಮಾಡ್ತಾರೆ, ಸೂರ್ಯ ಹುಟ್ಟಿದ ಮೇಲೆ ಮಲಗ್ತಾರೆ. ಒಬ್ಬೊಬ್ಬರದು ಒಂದೊಂದು ಥರ ಈ ಊರಲ್ಲಿ. ಈ ಊರೇ ವಿಚಿತ್ರ ಬಿಡೋಣ. ನಾನು ಬೆಂಗಳೂರಿಗೆ ಬಂದಾಗ ನನಗೂ ಹಾಗೆ ಅನಿಸ್ತಾ ಇತ್ತು. ಆಮೇಲೆ ಅರ್ಥ ಆಯಿತು, ಈ ಊರು ತಾಯಿ ಥರ, ಇಲ್ಲಿಗೆ ಬಂದವ್ರಿಗೆಲ್ಲ ಅನ್ನ ಕೊಡುತ್ತೆ. ನಮ್ಮೂರಲ್ಲಿ ಮಾಡೋಕ್ಕೆ ಒಂದು ಎರಡು ಕೆಲಸ, ಇಲ್ಲಿ ಸಾವಿರಾರು ಕೆಲಸ. ಇಲ್ಲಿಗೆ ಬರೋರು ಜಾಸ್ತಿ ಜನ, ಹೋಗೋರು ಕಮ್ಮಿ ಜನ. ಬರ್ತೀನಿ. ಸರಿ. ಮಧ್ಯಾಹ್ನಕ್ಕೆ ರೊಟ್ಟಿ ಇಟ್ಟಿದ್ದೀನಿ, ತಿನ್ಕೊಳ್ಳಿ. ಹಾಗೆ ಪಾತ್ರೆನೂ ತೊಳೆದ್ಬಿಡು, ಹೊರಗೆಲ್ಲೂ ಹೋಗಬೇಡಿ. ಆಯ್ತು. ಆ ಹುಡುಗ ಮೊಬೈಲ್ ತೋರಿಸ್ತಾನೆ ಅಂತ ಅವನ ಹತ್ರ ಮಾತಾಡ್ತಾ ಕೂತ್ಕೋಬೇಡ ಕಣವ. ನೀನೀಗ ದೊಡ್ಡೋಳಾಗಿದ್ದೀಯ, ಜವಾಬ್ದಾರಿಯಿಂದ ಇರಬೇಕು. ಇವನು ನೀನೇ ಚೆನ್ನಾಗಿ ನೋಡ್ಕೋಬೇಕು. ಅವನ ಜೊತೆ ಸೇರ್ಕೊಂಡು ಆಡ್ಕೊಂಡು ಕುಂತ್ಕೊಬಿಡ್ಬೇಡ, ಇದು ನಮ್ಮೂರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹ್ಞೂ ಕಣವ. ಕೈಯಲ್ಲಿ ನಾಲ್ಕು ಕಾಸು ಬಂದಮೇಲೆ ನಾವೇ ಮೊಬೈಲ್ ತಗೊಳ್ಳೋಣ. ಗವಿ, ಅಕ್ಕನ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣ. ಸರಿ ಕಣವ.
ಗವಿ ಅವ್ವ ಅಂದಾಳ ಇಲ್ಲೇ ಇರ್ರಿ ಅಂತ. ಆಯ್ತು ಇಲ್ಲೇ ಕೂತ್ಕೋತೀನಕ್ಕ. ಏನೋ ಮಚ್ಚ, ನೀನು ನೋಡ್ತೀಯನೋ, ಬಾರ ಕೂತ್ಕೊಳ್ಳೋ. ಹಲೋ, ಯಾರು? ಒಂದು ಬಾಲ್ ಬೇಕಾಗಿತ್ತು. ರಾಂಗ್ ನಂಬರ್. ಏಯ್ ನಾನು ಕಣ ಡಿಚ್ಚಿ ದಿನೇಶ, ಅರ್ಜೆಂಟಾಗಿ ಒಂದು ಬಾಲ್ ತಗೊಂಬ. ನೀನೇನು ಗುರು ದಿನ ಒಂದೊಂದು ನಂಬರಲ್ಲಿ ಫೋನ್ ಮಾಡ್ತೀಯಾ? ಮೊನ್ನೆದೇ 1000 ರೂಪಾಯಿ ಬ್ಯಾಲೆನ್ಸ್ ಐತೆ. ಸರಿ ಅದನ್ನು ಕೊಡ್ತೀನಿ, ತಗೊಂಡು ಸರ್ಕಲಿಗೆ ಬಾ. ಬೇಡ, ಆ ಜಾಗ ಸರಿಗಿಲ್ಲ, ಮಂಕಿ ಪಾರ್ಕ್ ಹತ್ರ ಬಾ. ಓಕೆ, ಒಂದು ಜಾಲಿ ರೈಡ್ ಹೋಗ್ತೀನಿ, ಬರ್ತೀಯಾ? ಬಾ. ಮಚ್ಚಾ ನೀನು ಇಲ್ಲೇ ಕೂತಿರೋ, ತಗೋ ಬಾಲ್ ಇಟ್ಕೋ. ಒಬ್ಬ ಬಂದು 1000 ರೂಪಾಯಿ ಕೊಡ್ತಾನೆ, ಫಸ್ಟು ದುಡ್ಡಿಸ್ಕೋ, ಆಮೇಲೆ ಬಾಲ್ ಕೊಡು, ಸರಿನಾ? ಹಲೋ ಹಲೋ ಶಿಷ್ಯ, ಪಾರ್ಕ್ ಹತ್ರ ಇದ್ದೀನಿ, ಯಾರು ಕಾಣಿಸ್ತಾ ಇಲ್ವಲ್ಲ? ಲವ್ ಪಾರ್ಕ್ ಹತ್ರ ಗ್ರೀನ್ ಕಲರ್ ಟೀ ಶರ್ಟ್ ಹಾಕೊಂಡು ಹುಡುಗ ಕೂತಿದ್ದಾನೆ ನೋಡ. ಆ ಚಿಕ್ಕ ಹುಡುಗನ ಮುಕ್ಕಣ, ಅವನು ನಮ್ಮ ಅಚ್ಚ. ಹಾಂ ಲೋ, ಫಸ್ಟು ದುಡ್ಡು ಕೊಡು, ಆಮೇಲೆ ಬಾಲ್ ಕೊಡ್ತಾನೆ. ಓಕೆ ಓಕೆ ಓಕೆ. ಏನಾಯ್ತ? ತುಂಬ ಸುಸ್ತಾಗ್ತಾ ಇದೆ. ಸುಸ್ತ? ನೀರು ಕುಡಿತಿ? ಹೊರಗಾಗಿದ್ದೀನಿ, ಆಗ್ತಾ ಇಲ್ಲ. ನೀವು ಮನೆ ಹೊಂಡು, ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಇವತ್ತು ಬಟ್ವಾಡೆ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದೀನಿ. ಈಗಲೇ ಹೋದ್ರೆ ಅರ್ಧ ದಿನದ ಕೂಲಿ ಇಟ್ಕೊಂಡು ಕೊಡ್ತಾರೆ, ಕಷ್ಟ ಆದರೂ ಮಾಡ್ತೀನಿ. ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು.
ಏ ಸಿದ್ಧ ಬಾರ ಇಲ್ಲಿ. ಅಣ್ಣ ಯಾಕೋ ನೀನು ಹೆಂಡ್ತಿಗೆ ಹುಷಾರಿಲ್ವೇನೋ? ಏ ಅದೇ ಹೆಂಗಸ್ರದಿರುತ್ತಲ್ಲ. ನಾನು ಆವಾಗಿಂದ ನೋಡ್ತಾ ಇದ್ದೀನಿ ಪಾಪ, ಯಮ್ಮನಿಗೇನು ಆಗ್ತಾ ಇಲ್ವೇನೋ. ಮನೆಗೆ ಹೋಗ್ಬೇಕೇನು ಕೇಳೋ, ಪರವಾಗಿಲ್ಲ. ಏ ಇವತ್ತು ಬಟವಾಡ ಬೇರೆ, ಕೂಲಿ ಹಿಡಿತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾವ ಕೂಲಿ ಗೀಲೇನು ಹಿಡಿಯೋಕ್ಕಿಲ್ಲ, ಬಟವಾಡ ನಿನ್ನ ಕೈಗೆ ಕೊಡ್ತೀನಿ, ಕಳಿಸು ಮೊದಲು ಮನೆಗೆ. ಸರಿ ಅಣ್ಣ. ಲೋ ಬಾಮೈದ, ನೀನು ಇಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ತಿರೋ, 10 ನಿಮಿಷ ಹಿಂಗೆ ಹೋಗಂಗೆ ಬರ್ತೀನಿ. ಅಂಕಲ್, 4 ದಿಲ್ಪಸಂದು, 2 ಆಲೂ ಬನ್ನು, 1 ಕೇಕ್. ಗವಿಯಲ್ಲಿ ಪಕ್ಕದ ಮನೆ ಹುಡುಗನ ಜೊತೆ ಮೊಬೈಲ್ ನೋಡ್ತಿದ್ದ, ಅವನ್ ಎಲ್ಗೋದ ಅಂತ ಗೊತ್ತಿಲ್ಲ. ನಾ ಹೇಳಿರ್ಲಿಲ್ಲ ಚಿಕ್ಕವದನ ಅವನಿಗೇನು ಗೊತ್ತಾಗಂಗಿಲ್ಲ, ಜೋಪಾನ ಮಾಡು ಅಂತ. ನಾನು ಹೋಗ್ಬೇಡ ಅಂದೆ ಕಣವ್ವ. ಏನ್ ನಡೀತಾ ಇದೆ ಇಲ್ಲಿ? ಅವ್ನು ನೋಡಿದ್ರೆ ಹೇಳ್ದಂಗೆ ಕೇಳ್ದಂಗೆ ಹೋಗ್ತಾನೆ, ಇವ್ನು ಯಾರೋ ಏನೋ ತಂದಿಟ್ಟು ಹೋಗ್ತಾನೆ. ಏನ್ ನಡೀತಾ ಇದೆ ಇಲ್ಲಿ? ಹೋಗ್ಬೇಕು, ಗೊತ್ತಾದ್ರೆ ನಮ್ಮವ್ವ ಬೈತಾಳ. ಇರುಬಾ ಮೈದ, ಫಸ್ಟ್ ಕೆಲಸ ಮುಗಿಸೋಣ. ಇವತ್ತೇನೋ ಸಾಧನೆ ಮಾಡೋಣ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನಿಮ್ಮವ್ವ ಅಡ್ಡ ಬಂದ್ಬಿಟ್ಲು. ಹಲೋ. ಹಲೋ, ಎಲ್ಲಿದ್ದೀರಾ? ಅವಾಗ್ಲಿಂದ ಕಾಯ್ತಾ ಇದ್ದೀನಿ. ಇಲ್ಲೇ ನಿಂತ್ಕೊಂಡಿನಿ ಬ್ಲ್ಯಾಕ್ ಕಲರ್ ಜಾಕೆಟ್ ಹಾಕೊಂಡು. ಸರಿ, ನಮ್ಮ ಹುಡುಗ ಬರ್ತಾನೆ, ಫಸ್ಟ್ ದುಡ್ಡು ಆಮೇಲೆ ಐಟಮ್. ಸರಿ ಆಯ್ತು. ಸರಿನಾ? ಹಾಂ ಸರಿ, ಕಳಿಸು. ಮಚ್ಚ ಅಲ್ಲಿ ನೋಡು, ಫಸ್ಟ್ ಹೋಗಿ ಅವನ ಹತ್ರ ದುಡ್ಡು ಇಸ್ಕೋ, ಆಮೇಲೆ ಐಟಮ್ಮು. ಸರಿನಾ? ತಗೋ ಹೋಗು ಹೋಗು. ಬಾರೋ ಮಚ್ಚ, ನನ್ನೇ ಮೀರಿಸ್ಬಿಟ್ಟೆ ಕಣ, ನನ್ನ ಏಜಿಗೆ ಬರೋದ್ರಲ್ಲಿ ದೊಡ್ಡ ಆನ್ ಆಗ್ತೀಯಾ, ಮೊಬೈಲ್ ನೋಡ್ತೀಯಾ? ತಗೋ ನೋಡು ನೋಡು ಮಚ್ಚ, ನೋಡು ಫಿಲ್ಮ್ ನೋಡು. ಸರ್ ಸರ್ ಹೊಡಿಬೇಡಿ ಸರ್, ಪ್ಲೀಸ್ ಸರ್, ನಾನೇನು ಮಾಡಿಲ್ಲ ಸರ್. ಸರ್ ಹೊಡಿಬೇಡಿ ಸರ್. ನೀ ಮಗನೇ ನಿತ್ತಿ ಮೇಲಿರೋ ಮಾಸ್ ಯಾರಿಲ್ಲ ನಿಂಗೆ? ಕಾಂತ ಸಪ್ಲೈ ಮಾಡ್ತೀಯಾ? ಸರ್ ಇಲ್ಲ ಸರ್. ನೋಡೋದ್ರೆ ಸುಟ್ಟಾಕ್ಬಿಡ್ತೀನಿ.
ನಡಿಯ ನಾನು ಮಗನೇ ಇದ್ದರೆ ನೀನು ಸರ್ ಸರ್ ನಿಲ್ಕೊಂಡು ನಡಿರೋ ಅಣ್ಣ ಬರ ದೇಶದಲ್ಲಿದ್ದೆ ಬರ ನೀನು ನಡಿಯ ಸರ್ ಸರ್ ನಡಿಯ ಪ್ಲೀಸ್ ಸರ್ ನಡಿ ಸರ್ ನಡಿ ಸರ್ ಪ್ಲೀಸ್ ಸರ್ ಗವಿಗೆ ಕೋಳಿ ಕಾಲು ಅಂದ್ರೆ ಬಹಳ ಇಷ್ಟ ಆದರೆ ಇವತ್ತು ಅಡುಗೆ ನಾನೇ ಮಾಡಬೇಕು ಪಾಪ ಅವಳಿಗೂ ಮನೆ ಒಳಗೆ ಹೊರಗೆ ಎರಡೂ ಕಡೆ ಕೆಲಸ ಮಾಡಿ ದಂದಿರ್ತಾಳ ಹಾಂ ನಾನೇ ಮಾಡಬೇಕು ಎಷ್ಟೋ ಇಟ್ಟಿದ್ಯಾ ನಂದು ರೊಕ್ಕ ನಿಂಗೆ ಅದಕ್ಕ ಕೊಟ್ರೆ ಸರಿ ಕೊಡ್ಲ ಅಂದ್ರೆ ಅಡ್ಡ ಅಡ್ಡ ಕುಯ್ದು ಬಿಡ್ತೀನಿ ಅಯ್ಯೋ ನೀನಿಲ್ಲ ಬಿಡು ಪಕ್ಕದ ಮನೆಗೆ ಯಾರ್ಯಾರು ಅದಾರ ನೋಡ್ಕೊಂಬ ಬೀಗ ಹಾಕೈತಿ ಅವನ ಜೊತೆ ಹೋಗ್ಬೇಕಾದ್ರೆ ನೀನೇನ್ ಮಾಡ್ತಿದ್ದೆ ನಾನು ಮನೆಯಾಗೆ ಇದ್ದೆ ಅವನ್ ಎಲ್ಗೋದ ಅಂತ ಗೊತ್ತಾಗಿಲ್ಲ ನಾನು ಅವನ್ನ ಬೈದೆ ಅಂತ ನನ್ನ ಮಗನ ಕರ್ಕೊಂಡೋಗಿ ಸೇಡ್ ತೀರಿಸ್ಕೊಳಕ್ ಏನಾರು ಮಾಡ್ತಾವನ ಯವ್ವ ಬೈಲಿಗೆ ಹೋಗಿ ಬರ್ತೀನಿ ಹೋಗ್ಬಾ
ಯಾಕೇನಾತ? ಒಂಥರ ಅದೆಯಾ? ಬಾಯಾಗ ರಕ್ತ ಬರಕತ್ತೈತಿ, ಮುಖದಾಗ ಕರೆ ಕಟ್ಟೈತಿ, ಏನಾತ? ಸಿದ್ಧ ಅಂದ್ರೆ ನೀನೇನಾ? ಊರಿ ಸಾಹೇಬ್ರು ಕರೀತಾವ್ರ ಬಾ. ಸರ್. ಏನ ನಿನ್ನ ಹೆಸರು? ಗವಿಸಿದ್ದ ಸರ್. ಏನು ಕೆಲಸ ಮಾಡ್ತಿದ್ಯಾ? ಇಲ್ಲೇ ಕೂಲಿ ಕೆಲಸ ಮಾಡ್ತೀನಿ. ಮಗನ್ನ ಗಾಂಜಾ ಮರಕ್ಕೆ ಬಿಟ್ಬಿಟ್ಟು ನೀನು ಕೂಲಿ ಕೆಲಸ ಮಾಡ್ತೀಯ? ನಿನ್ನ ಮಗ ಗಾಂಜಾ ಕೆಲಸಲ್ಲಿ ಸಿಗಾಕೊಂಡಿದ್ದ, ಅವನೇನು ತಪ್ಪಿಲ್ಲ ಅಂತ ಗೊತ್ತಾಯ್ತು, ಹಂಗಾಗಿ ಅವನು ವಾಪಸ್ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಪೋಲಿ ಹುಡುಗರ ಜೊತೆ ಸೇರಿ ಆಡಾಬಿಡ್ತಾನೆ, ಸರಿಯಾಗಿ ನೋಡ್ಕೋ. ಆಯ್ತು ಸರ್. ಅಪ್ಪಿ ತಪ್ಪಿ ಇನ್ನು ಯಾವ ಕೇಸಲ್ಲಾರ ಸಿಗಾಕೊಂಡ್ರೆ ಇಬ್ಬರನ್ನ ಸೇರಿಸೋಳಾಗ್ತೀನಿ. ಸಾಮಾನ್ಯಲ್ಲ ಗಂಟು ಮುಟ್ಟೆ ಕಟ್ಟು, ಊರ್ಗ ಹೊಂಟು ಬಿಡಣ. ರೊಕ್ಕ ಇಲ್ದ ಊರ್ಗೋದ್ರ ಮರ್ಯಾದೆನೂ ಸಿಗಲ್ಲ, ಮನೆನೂ ಸಿಗಲ್ಲ. ಹಣ ಮಾಡೋ ಹಟಕ್ ಬಿಡ್ಸತ್ತೆ ಊರು, ಹೊಟ್ಟೆ ತುಂಬಿಸಲ್ಲ, ಹೊಟ್ಟೆ ಉರ್ಸುತ್ತೆ, ಹೊಂಟು ಬಿಡ ನಡ್ರಿ. ಆಗಿದ್ದಾಗಲೇ ಮಲ್ಲಣ್ಣನ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ, ನನ್ನ ಕೈಲಿ ರೊಕ್ಕ ಇಲ್ಲಪ್ಪ, ಅದೇನು ಮಾಡ್ಕೊಂತೀವಿ ಮಾಡ್ಕೊ ಅಂತ ಹೇಳಿಬಿಡ್ತೀನಿ. ನಡೀರಿ. ಎಲ್ಗೋಬೇಕು? ನಡ್ಕೊಂಡೆ ಹೋಗ್ತೀವಿ ಬಿಡೋಣ. ನೀನೇನು ಡಬಲ್ ಮೀಟ್ರ್ ಕೊಡಬೇಡಪ್ಪ, ಎಲ್ಗೋಬೇಕು ಹೇಳು. ಗೊರಗುಂಟೆ ಪಳ್ಳಿಗೆ ಹೋಗ್ಬೇಕು, ನಡ್ಕೊಂಡೆ ಹೋಗ್ತೀವಿ. ನಡ್ಕೊಂಡ? ಗೊರಗುಂಟೆ ಪಳ್ಳಿ ಇಲ್ಲಿಂದ 6 ಕಿಲೋಮೀಟ್ರ್ ಇದೆ. ಮಕ್ಕಳು ಮರಿ ಕಟ್ಕೊಂಡು ಇಷ್ಟೊತ್ತಿನಲ್ಲಿ ಏನು ಮಾಡ್ತೀಯಾ? ನಾನು ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಿದ್ದೀನಿ. 4 ಜನ ಇದ್ದೀರಲ್ಲ, 50 ರೂಪಾಯಿ ಕೊಟ್ಬಿಡಿ, ಬನ್ನಿ. ಹ್ಞೂ ಬರ್ರಿ.
ಫೈಲ್ ಇಲ್ಲಿ. ಎಷ್ಟಾದಪ್ಪ? ಹಾಂ ನಡ್ರಿ.